சரி, நாம் இப்பிருக்கும் ஜகலாயா காத்திரி. ಕೆಲಸದ ಮೇಲೆ ಹೊರಗಡೆ ಹೋಗಿದ್ರೆ ನಾಲ್ಕು ದಿವಸದಲ್ಲಿ ಆಗಬೇಕಂತ ಕೆಲಸ ಒಂದೇ ದಿವಸದಲ್ಲಿ ಆಗೋಯ್ತು. ಕೆಲಸದ ವಿವರನ ಜಮೀನ್ದಾರನಿಗೆ ಹೇಳೋಣ ಅಂತ ಮನೆಗೆ ಬಂದೆ. ಜಮೀನ್ದಾರ ಮನೆಯಲ್ಲಿ ಇರಲಿಲ್ಲ. ಮುತ್ಸಂಜೆ ಆಗಿತ್ತು, ಮಳೆ ಬೇರೆ ಬರ್ತಾ ಇತ್ತು. ಮನೆಗೆ ಹೋದೆ, ಬಾಗಿಲು ಹಾಕಿತ್ತು, ಮಳೆ ಜೋರಾಗಿ ಬರ್ತಿತ್ತು. ಕೂಗದೆ ಉತ್ತರ ಬರಲಿಲ್ಲ. ಹಾಗೆ ಕಿಟಕಿ ಹತ್ರ ಹೋದೆ. Thank you.
ನನಗೆ ದ್ರೋಹ ಮಾಡೋ ಜಮೀನ್ದಾರ್ನ ನನ್ನ ಹೆಂಡತಿನ ಅವರಿಬ್ಬರನ್ನು ಕೊಲೆ ಮಾಡಿ ನನ್ನ ಸೇರ್ ತೀರಿಸ್ಕೊಂಡ್ಬಿಟ್ಟೆ. ಇಲ್ಲ, ತಪ್ಪು ಮಾಡಿದವರು ನೆಮ್ಮದಿಯಾಗ ಕಣ್ಣು ಮುಚ್ಕೊಂಡ್ಬಿಟ್ರು, ನೀನ್ ಮಾತ್ರ ಈ ಅರಮನೆಯೊಳಗೆ ಈ ಸುಖ ಅನುಭವಿಸ್ತಿದ್ಯಾ? ಎಲ್ಲಪ್ಪ ತೀರ್ತು ನಿನ್ ಸೇಡು? ಸಮಾಜದಲ್ಲಿ ಇಂತಹ ದ್ರೋಹಿಗಳು ಬೇಕಾದಷ್ಟು ಜನ ಇದ್ದಾರೆ. ಅಂತವ್ರನ್ನೆಲ್ಲ ಹುಡುಕಿ ಹುಡುಕಿ ಅವ್ರ ವಂಚನೆ ನಿರ್ವಂಶ ಮಾಡಬೇಕು. ಆಗ್ಲೇ ನಿನ್ ಸೇಡು ಪೂರ್ತಿ ಆಗ್ಬೇಕು. ಸೇಡು ಸೇಡು ಇಲ್ಲ, ನನ್ನ ಬಾಳ್ನಲ್ಲಿ ಯಾವ ಸೇಡು ಇಲ್ಲ. ಏನನ್ನ ಅನುಭವಿಸ್ಬೇಕಾಗಿತ್ತು ಎಲ್ಲ ಅನುಭವಿಸ್ಬಿಟ್ಟೆ. ಆದ್ರೆ ನನ್ನ ಜೀವಮಾನದಲ್ಲಿ ಇರೋದು ಒಂದೇ ಒಂದ್ ಆಸೆ, ನನ್ನ ಹೆತ್ತ ತಾಯಿನ, ನನ್ನ ವಂಶದ ಗುಡಿ ಒಬ್ಬೇ ಒಬ್ಬ ಮಗನ್ನ ನೋಡಬೇಕು ಅನ್ನೋ ಒಂದೇ ಒಂದ್ ಆಸೆ. ಆದ್ರೆ ಏನು ಮಾಡ್ಲಿ, ನನ್ನ ಬಾಳೆಲ್ಲ ಈ ಕತ್ತಲ ಕೋಣಿನಲ್ಲೇ ಕೊಳೆಬೇಕಲ್ಲ. ನನ್ನ ಆಸೆಯೆಲ್ಲ ಕನಸಾಗಿ ಉಳಿದೋಯ್ತಪ್ಪ. ಕನಸು ನನ್ಸಾಗೋ ಕಾಲ ಬಂದೈತೆ. ನಿನ್ ತಾಯಿ ನಿನ್ ಮಗು ಎಲ್ಲಿದ್ದಾರೆ? ನನ್ನ ಪರಿಸ್ಥಿತಿ ಹದಗೆಟ್ಟ ಮೇಲೆ ನನ್ನ ಕಷ್ಟ ನನ್ನ ಮಗು ಅನುಭವಿಸಬಾರ್ದು ಅಂತ ಹಳ್ಳಿನಲ್ಲಿದ್ದ ನನ್ನ ತಾಯಿ ಹತ್ರ ಬಿಟ್ಟೆ. ನಾನು ತುಡು ತುಡಿಮೆಯಲ್ಲಿ ಅಷ್ಟು ಇಷ್ಟು ಕಳಿಸ್ತಾ ಇದ್ದೆ. ಅಷ್ಟರಲ್ಲಿ ಅಚಾತುರ್ಯ ನಡೆದೋಯ್ತು. ನಾನು ಇಲ್ಲಿಂದಲೇ ನನ್ನ ಮಗುನ ನನ್ನ ತಾಯಿನ ನೋಡಬೇಕು ನೋಡಬೇಕು ಅಂತ ಎಷ್ಟೋ ಸಲ ಹೇಳಿ ಕಳಿಸ್ದೆ. ನಾನು ಕೊಲೆಗಾರ ಅಂತ ತಿಳಿದ ಮೇಲೆ ಅವರು ಆ ಸ್ಥಳನೇ ಬಿಟ್ಟು ಹೊರಟು ಹೋದ್ರಂತೆ. ಈಗ ಅವರು ಎಲ್ಲಿದ್ದಾರೋ, ಹೇಗಿದ್ದಾರೋ, ಏನ್ ಮಾಡ್ತಾ ಇದ್ದಾರೋ ನನಗೊಂದು ತಿಳಿದಪ್ಪ, ನನಗೊಂದು ತಿಳಿದು. ನಿನ್ ತಾಯಿ ನಿನ್ ಮಗನ್ ನೋಡ್ಬೇಕು ಅಷ್ಟೇ ತಾನೇ. ಈ ಭೂಮಿ ಮೇಲೆ ಎಲ್ಲೇ ಇರ್ಲಿ ಅವ್ರನ್ನ ನೀನ್ ನೋಡೋದಿಕ್ ಅವಕಾಶ ಮಾಡ್ಕೊಡ್ತೀನಿ. ಆದ್ರೆ ಒಂದ್ ಮಾತು, ನೀನ್ ಮಾತ್ರ ನನ್ನ ಸ್ನೇಹಿತನಾಗಿ ಉಳಿದಿರ್ತೀನಿ ಅಂತ ಮಾತು ಕೊಡ್ಬೇಕು. ಜವರಯ್ಯ ಜವರಯ್ಯ, ಜೈಲಲ್ಲಿರೋ ಎಲ್ಲಾ ಕೈದಿಗಳ ರೋಲ್ ಕಾಲ್ ತೆಗ್ದಾಯ್ತಾನೆ? ವಸ್ತ ಕಟ್ತಾ ಇರುವ ಸರ್ಕಾರಿ ಕಟ್ಟಡದ ಕೆಲಸಕ್ಕೆ ಕೂಲಿಗಳವರು ಬದಲಾಗಿ ನಮ್ಮಲ್ಲಿರೋ 20 ಕೈದಿಗಳನ್ನ ಕಳಿಸಿ ಅಂತ ನಿನ್ನೆ ಅಡ್ವೈಸ್ ಬಂದಿತ್ತಲ್ಲ, ಅದಕ್ಕೆ ಈ ಲಿಸ್ಟ್ ನಲ್ಲಿರೋ ಎಲ್ಲಾ ಕೈದಿಗಳನ್ನ ಕಳಿಸ್ಕೊಡು. ಹುಷಾರ್, ನೀನು ಜೊತೆನಲ್ಲಿ ಹೋಗು, ಕೈದಿಗಳ ಮೇಲೆ ಚೆನ್ನಾಗಿ ನಿಗಾ ಇರಲಿ. ಉಳಿದವರು ಇನ್ನೆಷ್ಟು ಜನ ಸೆಂಟ್ರಿಗಳಿದ್ದಾರೆ? 4 ಜನ ಸರ್. ಸರಿ, ನೀನು ಹೋಗು. ಸರ್, ಯಾರೋ ಸನ್ಯಾಸಿಗಳು ನಿಮ್ಗೆ ನೋಡ್ಲಿಕ್ಕೆ ಬಂದಿದ್ದಾರೆ. ಯಾರು ಸನ್ಯಾಸಿಗಳೇ? ಅವ್ರಿಗೇನಂತೆ ನನ್ನ ಹತ್ರ ಕೆಲಸ, ಅದು ಜೈಲಿನಲ್ಲಿ. ಪುರ್ಸೋತಿಲ್ಲ, ನೋಡೋಕ್ಕಾಗಲ್ಲ ಅಂತ ಹೇಳು. ಎಸ್ ಸರ್. ಮಗಳೇ, ನಮ್ಮನ್ನು ನೋಡಲು ನಿನಗೆ ಪುರುಸೋತ್ತಿಲ್ಲವೇ? ಹಿಮಾಲಯ ಪರ್ವತದಲ್ಲಿ ಕುಳಿತು ತಪಸ್ಸು ಮಾಡುತ್ತಿದ್ದ ನಮಗೆ ನಿನಗೆ ಒದಗಲಿರುವ ಅಪಾಯವನ್ನು ನಮ್ಮ ದಿವ್ಯ ದೃಷ್ಟಿಯಲ್ಲಿ ಅರಿತು ಅದರಿಂದ ನಿನ್ನನ್ನು ಪಾರು ಮಾಡಬೇಕೆಂದು ಸಂಕಲ್ಪಿಸಿ ಮಾಡುತ್ತಿದ್ದ ತಪಸ್ಸನ್ನು ಬಿಟ್ಟು ನೇರವಾಗಿ ನಿನ್ನನ್ನು ಕಾಣಲು ಬಂದ ನಮ್ಮನ್ನು ತಿರಸ್ಕರಿಸಿವೆಯೋ? ಅಪಾಯ ನನಗೆ. ಮಗನೇ, ನಾವು ಹೆಚ್ಚು ವೇಳೆ ಕಳೆಯುವಂತಿಲ್ಲ. ನಿನ್ನ ಅಪಾಯ ಪರಿಹಾರಕ್ಕೆ ಕೆಲವೊಂದು ಮಾತುಗಳನ್ನು ಏಕಾಂತದಲ್ಲಿ ತಿಳಿಸಬೇಕಾಗಿದೆ. ಸ್ವಾಮಿ, ಗುರುವೇ, ಹೀಗೆ ದಯಮಾಡಿಸಿ.
ಜಾಗ ಬಿಡಿ ಓ 20,000 ರೂಪಾಯಿ ಬಹುಮಾನ ಇವರನ್ನು ಹಿಡಿದು ಕೊಟ್ಟವ್ರಿಗೆ ಬಂತು. ಏನ ಇವ್ರು ಬಂತಪ್ಪ ಇವ್ರಿಗೆ ಏನು ಬಂತು ಬಂತು ಇವ್ರಿಗೆ ಏನು ಅವ್ರು ಉಳ್ಗಾಲನೇ ಇಲ್ಲ. ಬನ್ನಿ ನಮ್ಗೆ ಯಾಕೆ ನಾವು ಹೋಗೋಣ ನಡೀರಿ ಬನ್ನಿ ನಡೀರಿ ನಡೀರಿ ಹೋಗೋಣ. 20,000 ರು ಬಹುಮಾನ ಇವರನ್ನು ಹಿಡಿದು ಕೊಟ್ಟವರಿಗೆ ಮೇಡಮ್. ಕಾಫಿ ಹಾ
ಸರಿಯಾಗಿಲ್ಲ, ನಡಿ ಹೋಗೋಣ. ತಿರುಗಾಡೋದು ಒಳ್ಳೇದಲ್ಲ. ಸುರಕ್ಷತೆಗೋಸ್ಕರ ಯಾರಾದರೂ ಒಬ್ಬರು ನಿಮ್ ಬೆಂಗಾವಲಿಗಿರೋದು ಒಳ್ಳೇದು ಅಂತ ಭಾವಿಸ್ತೀನಿ. ಹೌದು ಇನ್ಸ್ಪೆಕ್ಟರ್, ಇದ್ರ ಬಗ್ಗೆ ಮಾತಾಡೋಕ್ಕೋಸ್ಕರವೇ ನಿಮ್ಗೆ ಫೋನ್ ಮಾಡಿ ನಾನು ಇಲ್ಲಿ ಬರಕ್ ಹೇಳಿದೆ. ನನ್ಗೆ ಬೆಂಗಾವಲಾಗಿರೋದ್ರ ಜೊತೆಗೆ ಕೊಲೆ ಸುಲಿಗೆ ಮಾಡ್ತಾ ತಲೆ ತಪ್ಪಿಸ್ಕೊಂಡ್ರೆ ಶಂಕರ್ನ ಆದಷ್ಟು ಬೇಗ ಪತ್ತೆ ಮಾಡೋಕ್ಕೋಸ್ಕರ ಪ್ರೈವೇಟ್ ಡಿಟೆಕ್ಟಿವ್ ಮಿಸ್ಟರ್ ಪ್ರಕಾಶ್ಗೆ ಇಲ್ಲಿ ಬರಕ್ ಹೇಳಿ 15 ದಿವಸ ಹಿಂದೆ ಕಾಗದ ಬರೆದೆ. ಆದ್ರೆ ಯಾಕೋ ಅವರಿಂದ ಇನ್ನೂ ಉತ್ತರಣೆ ಬಂದಿಲ್ಲ. ಇನ್ ಮುಂದೆ ಏನ್ ಮಾಡೋದು ಅಂತ ನಿಮ್ಮ ಕಾಫಿ ತಕೊಂಡು ಮೇಲಕ್ ಹೋದವನು ಇಷ್ಟಗಳ ಬಾಯಿ ತಕ್ಕೊಂಡು ಬಿಟ್ಕೊಂಡ್ ಬಿಟ್ಟಂಗೆ ನಿಮ್ ರೂಮ್ ಅಲ್ಲಿ ಗಾಯ ಬಡ ನಿಂತ್ಬಿಟ್ಟವನೆ. ಎಷ್ಟು ಮಾತಾಡಿದ್ರು ಮಾತಾಡೋಲ್ಲ ಅಂತಾನೆ. ಬೇಗ ಬನ್ನಿ ಅಮ್ಮ, ಬನ್ನಿ. ಬಟ್ಲರ್, ಬಟ್ಲರ್, ಬಟ್ಲರ್ ಯಾಕಾಗಿ ನಿಂತಿದ್ಯಾ ನಮ್ ಕಡೆ ನೋಡು. ಬಟ್ಲರ್ ಏನಾಯ್ತು ನಿಮ್ಗೆ, ಮಾತಾಡು. ಬಟ್ಲರ್, ಬಟ್ಲರ್ ಜಯ ಓಟ ಕೊಲೆಗಾರ 20,000. ಹಾಗಂದ್ರೆ ಏನು ಏನಾದ್ರು ನಿಂಗೆ ಅಂತ ಸರಿಯಾಗಿ ಹೇಳು. ಕೊಲೆಗಾರ 20,000, 20,000 ಕೊಲೆಗಾರ. ಒಂದೇ ಜಪ ಆಗೋಯ್ತು. ಏನಾಯ್ತು ನಿಂಗೆ ಅಂತ ಕೇಳಿದ್ರೆ ಕೊಲೆಗಾರ 20,000, 20,000 ಕೊಲೆಗಾರ ಅಂತ ಬಡಬಡಿಸ್ತಾ ಇದೆಯಲ್ಲ. ಜೀವ ಜೀವ ಬಿಡಿತೇನು? ಇಲ್ಲ ಕೊಲೆಗಾರ ಇಟ್ಕೊಂಡ್ರಲ್ಲ, 20,000 ಕೊಡಿ, 20,000 ಕೊಡಿ, 20,000 ಕೊಡಿ ಇನ್ಸ್ಪೆಕ್ಟರ್. ಕೊಲೆಗಾರ ಕೊಡಿ, ಕೊಲೆಗಾರ ಇಟ್ಕೊಂಡಿಲ್ಲ. ತೋರಿಸು, ಇಲ್ಲೇ ಇದ್ದಾನೆ. ಐ ಸಿ ಮಿಸ್ ಭಾರತಿ. ತುಂಬಾ ಜಾಗೃತೆಯಿಂದ ಇರಬೇಕು. ನಿಮ್ಗೆ ಅಪಾಯ ಮಾಡಬೇಕು ಅಂತ ಕೊಲೆಗಾರ ಇಲ್ಲೂ ಬಂದಿದ್ದಾನೆ. ಹೆಜ್ಜೆ ಹೆಜ್ಜೆಗೂ ಅಪಾಯವಿದೆ. ಸೊ ಬಿ ಕೇರ್ಫುಲ್ ಡ್ರೈವರ್.
ಕೈ ತೆಗಿ, ನಿನ್ ಹುಡುಗಾಟ ಸಾಕು, ಕೈ ತೆಗಿ. ನೀನೇ ಬಿಡಿಸ್ಕೋ. ಏಯ್ ಯಾರು ನೀನು? ಎಷ್ಟ್ ಧೈರ್ಯ ನಿನ್ಗೆ? ಇಲ್ಲಿಂದ ಹೊರಟೋಗಿ ಇಲ್ದಿದ್ರೆ ಶೂಟ್ ಮಾಡ್ಬಿಡ್ತೀನಿ. ಇದು ಪಕ್ಷಿಗಳನ್ನ ಹೊಡೆಯೋದು, ಮನುಷ್ಯನ ಹೊಡೆಯೋದಲ್ಲ. ಇದ್ಯಾ ಹೋಗೋದು.
Thank you.
ಮುಖ ಹಾಕೊಂಡಿದ್ಯಾ? ನಮ್ಗೆ ಯಾವುದಕ್ಕೂ ಕೊರತೆ ಇಲ್ಲ. ಬೇಕ್ ಬೇಕಾದನ್ನ ಬೇಕಾದ ಕಡೆ ಹೋಗಿ ಎಲ್ಲಾನು ದೋಚಿಕೊಂಡು ಬರ್ಬೋದು. ಹೀಗಿರುವಾಗ ಸಂತೋಷದಿಂದ ನಗನಗುತ್ತೆ ಇರ್ತೇನೆ, ಯಾಕೆ ಹಿಂಗಿದ್ಯಾ? ಮಲ್ಲ, ನಿನಗೆ ಬೇಕಾಗಿರೋದು ಕೊಳ್ಳೆ ಹೊಡೆಯೋದು, ಹಾಗೇನೆ ಮಾಡ್ತಾ ಇದೀಯ. ಬೇಕಾದಷ್ಟು ಹಣಾನು ಕೂಡಿಟ್ಟಿದೀಯ. ನಿನ್ನ ಮನಸ್ಸಿಗೆ ತಕ್ಕ ಹಾಗೆ ನಿನ್ನ ಕಸಬು ನಿರಾತಂಕವಾಗಿ ನಡೀತಾನೇ ಇದೆ. ಆದರೆ ಯಾವ ಉದ್ದೇಶಕ್ಕೋಸ್ಕರ ಜೈಲಿಂದ ತಪ್ಪಿಸ್ಕೊಂಡು ಬಂದೋ ಅದು ಕೈಕೊಳ್ಳಲಿಲ್ಲ. ಹೀಗಿರುವಾಗ ಸಂತೋಷವಾಗಿರುವಂದ್ರೆ ಹೇಗೆ ಸಾಧ್ಯ? ನಿನ್ ತಾಯಿ ನಿನ್ ಮಗುನ ಹುಡುಕೋದಕ್ಕೋಸ್ಕರ ಹೋಗಿದರೆ ಅಲ್ಲಿವರೆಗೂ ಸಮಾಧಾನವಾಗಿರು. ಸಮಾಧಾನ? ನನ್ನ ಜೀವಮಾನದಲ್ಲಿ ನಡೆದ ಘಟನೆಯನ್ನು ಯಾವ ರೀತಿ ಮರೀಲಿ? ನನ್ನ ತಾಯಿ ಮಗುನ ನೋಡಬೇಕು ಅನ್ನೋ ಆಸೆಯನ್ನ ಯಾವ ರೀತಿ ಮರೀಲಿ? ಮಮತೆ, ಕರುಣೆ, ವಿಶ್ವಾಸ ಅನ್ನೋದೇ ತಿಳಿದ ಕಲ್ಲುಗುಂಡಂತ ಮನಸ್ಸು ನಿಂತು ನಿನ್ನ ಹತ್ರ ನನ್ನ ದುಃಖನ ಯಾವ ರೀತಿ ತೋಡ್ಕೊಳ್ಳಿ ಹೇಳು. ನನ್ನ ಜೀವಮಾನದಲ್ಲಿ ನಾನೆಷ್ಟು ನೊಂದಿದ್ದೀನಿ ಗೊತ್ತಾ? ನ್ಯಾಯ ನೀತಿ ಧರ್ಮದಿಂದ ನಡೀತಿದ್ದ ನನ್ನ ತಂದೆ ಆಸ್ತಿ ಮೇಲಿನ ದುರಾಸೆಯಿಂದ ನಮ್ಮೂರಿನ ಕೆಲವು ಮುಖಂಡರು ನನ್ನ ತಂದೆನ ನನ್ನ ತಮ್ಮನ್ನ ಚಿತ್ರಹಿಂಸೆ ಮಾಡಿ ಅವ್ರ ಕಣ್ಗುಡ್ಡೆಗಳನ್ನ ಕಿತ್ತು ಸೂಜಿ ಮನೆಯಿಂದ ಚುಚ್ಚಿ ಆ ಗುಡ್ಡೆಗಳನ್ನ ನನ್ನ ಕಣ್ಣು ಮುಂದೆನೇ ಹಿಡಿದ್ರು. ಆಗ ನಾನೆಷ್ಟು ನೊಂದಿರ್ಬೋದು. ನನ್ನ ಜನಗಳ ಮುಂದೆ ನನಗೆ ನ್ಯಾಯ ದೊರಕಿಸಿ ಅವ್ರನ್ನ ಗಲ್ಗೇರಿಸಿ ಅಂತ ಅಂಗ್ಲಾಚಿ ಬೇಡ್ಕೊಂಡೆ. ಕೇಳಿದ್ರೇನು ಇಲ್ಲ, ಅದೇ ಜನ ನನ್ನ ಮೇಲೆ ಕತ್ತಿ ಕಟ್ಟಿದ್ರು. ನನ್ನ ಕೂಗು ಜನಕ್ಕೇನು ಆ ದೇವರಿಗೆ ಕೇಳಿಸ್ಲಿಲ್ಲ. ಯಾಕೆ ಗೊತ್ತೇನು? ಆಗ ನನ್ನಲ್ಲಿ ನ್ಯಾಯ ಇತ್ತು, ಧರ್ಮ ಇತ್ತು, ನೀತಿ ಇತ್ತು. ಆದರೆ ಈಗ ಕಟಕನಾಗಿದ್ದೀನಿ. ಪ್ರತಿ ಕ್ಷಣದಲ್ಲಿ ಸೇಡನ್ನ ತೀರಿಸ್ಕೊತಾ ಇದ್ದೀನಿ. ಅದೇ ಜನ ನನ್ನನ್ನು ನೋಡಿದ್ರೆ ಹೆದರು ಸಾಯ್ತಾರೆ. ಹೀಗೇಳು, ನಾನು ಸುಖೇನಾ? ಏನ್ ಮುಳುಗೋಯ್ತಂತ ಹಚ್ಕೊಂಡು ಬರ್ತಾ ಇದೀಯಾ? ನಿಮ್ ಮಾತಿನ ಪ್ರಕಾರ ಒಬ್ಬೊಬ್ರು ಒಬ್ಬೊಬ್ಬ ಕಡೆ ಹೋದ್ರು ಬಾಸ್. ಹಾ, ಬರುವಾಗ ತಿಮ್ಮಾರ ಹಂಗ ಇಬ್ಬರು ಹೋಗಿದ್ರು ಬಾಸ್. ಯಾವ್ದು ಕೆಲಸ ಇರ್ಬೋದು? ಇನ್ಯಾವುದು ಆ ಪೊಲೀಸ್ನವ್ರದೇ ಇರಬೇಕು. ಆಚೆ ಕಡೆ ಓಡಾಡುವಾಗ ಎಚ್ಚರಿಕೆಯಿಂದ ಓಡಾಡಬೇಕು ಅಂತ ನಾನು ಎಷ್ಟೊಂದು ಸಲ ಹೇಳಿದ್ರೆ ಈ ಮುಟ್ಟಾಡೋದಕ್ಕೆ ತಲೆ ಅದು ಹತ್ತದೇ ಇಲ್ಲ. ಎಲ್ಲರೂ ಕೇಳಿ, ಆಚೆ ಕಡೆ ಓಡಾಡಬೇಕಾದ್ರೆ ಮೈಯೆಲ್ಲ ಕಣ್ಣಾಗಿರ್ಬೇಕು. ಯಾರೇ ಆಗ್ಲಿ ಅನುಮಾನ ಬಂದ ಕೂಡಲೇ ಹಿಂದೆ ಮುಂದೆ ನೋಡಿದ್ರೆ ಸುಟ್ಟು ಬಿಡಿ. ನಿಮ್ಮ ಯಾರು ನನ್ನ ತಾಯಿನ ಮಗುನ ನಾನೇ ಬಿಡ್ತೀನಿ, ನಾನೇ. ಬರೀ ಹುಡುಗಾಟ್ ಕೇಳೆ ಕಾಲ ಕಳೀತಾ ಇದ್ರೆ ಇನ್ ಮುಂದೆ ಬಾಳಿ ಬದುಕೋದು ಹೇಗಪ್ಪ? ಅಜ್ಜಿ, ನಮಗೋಸ್ಕರ ತುಂಬಾ ಕಷ್ಟ ಪಡ್ತಾ ಇದ್ದೀಯ ಅಜ್ಜಿ. ಆ ದೊಡ್ಡನಾದ್ಮೇಲೆ ಈ ಕಡುನೆಲ್ಲ ಹಿಡ್ದು ಹಾಕ್ಬಿಡ್ತೀನಿ ಅಜ್ಜಿ. ಸರ್ಕಾರದವರು 20,000 ರೂಪಾಯಿ ಬಹುಮಾನ ಕೊಡ್ತಾರೆ, ಅಂತವ್ ಸುಖವಾಗಿರ್ಬೋದು ಅಜ್ಜಿ. ನೀನ್ ದೊಡ್ಡವನಾಗಿ ಆ ಕಳ್ಳನ್ನ ಹಿಡಿಯೋದ್ರೊಳಗೆ ಅವರು ಎಷ್ಟು ಜನರನ್ನ ಲೂಟಿ ಮಾಡಬಹುದು, ಎಷ್ಟೋ ಜನರನ್ನ ಕೊಲೆ ಮಾಡಬಹುದು, ಎಷ್ಟು ಜನ ಹೆಣ್ಮಕ್ಳ ಮಾನನ ಹಾಳು ಮಾಡಬಹುದು. ಕಳ್ಳರ ವಿಷಯ ಮಾತಾಡುವಾಗೆಲ್ಲ ನಿನ್ ಕಣ್ಣಲ್ಲಿ ನೀರ್ ಬರುತ್ತೆ ಯಾಕಜ್ಜಿ? ಕಳ್ಳರ ವಿಷಯ ನೆನೆಸ್ಕೊಂಡಾಗೆಲ್ಲ ನನ್ ಕಣ್ಣಲ್ಲಿ ನೀರೇನು
ವ್ಯಕ್ತನೇ ಬರುತ್ತಪ್ಪ. ಸಾಹುಕಾರರಿಗೆ ಬಡಬಗ್ಗರಿಗೆ ಈ ಕಳ್ಳರಿಂದ ಎಷ್ಟು ತೊಂದರೆ ಆಗ್ತಾ ಇದೆ. ಇಂಥ ಪಾಪಿಗಳನ್ನೆಲ್ಲ ದೇವ್ರೇ ಭೂಮಿಗೆ ಭಾರವಾಗಿಟ್ಟಿದ್ದಾನು. ಗುಂಡ, ನಿನ್ ಪಾಠ ಓದ್ಕೋ, ನಾನು ನೀರು ತಗೊಂಡ್ ಬರ್ತೀನಿ. ಮನೆ ಕಡೆ ಜೋಪಾನ ಗುಂಡಣ್ಣ. ಆಗ್ಲಿ ಅಜ್ಜಿ. ನಿನ್ನನ್ನು ಹುಡುಕೋದಕ್ಕೆ ಎಷ್ಟೋ ಕಷ್ಟಪಟ್ಟೆ, ಎಲ್ಲೆಲ್ಲೋ ಅಲ್ಲದೆ. ದೋಚದಕ್ಕೆ ನನ್ನ ಹತ್ರ ಏನಿದೆ ಅಂತ ಬಂದಿಯಪ್ಪ. ಮಾನವಾಗಿ ಮರ್ಯಾದೆಯಿಂದ ಬದುಕ್ತಾ ಇದೆ, ಅದಕ್ಕೂ ಮಣ್ಣು ಹಾಕೋದು ಬಂದಿಯ ಅಮ್ಮ? ತಾಯಿಯನ್ನು ಮಮತೆಯಿಂದ ಬಂದೆಮ್ಮ. ನನ್ನ ಮುದ್ದು ಕಂದ ನೋಡಬೇಕು ಅನ್ನೋ ಆಸೆಯಿಂದ ಓಡೋಡಿ ಬಂದೆಮ್ಮ. ನಿನಗೂ ಆ ಮಮತೆ ಪಾಶ ಅನ್ನೋದಿದೆಯೇ? ಎಷ್ಟು ಜನ ತಾಯಂದ್ರ ಮಮತೆ ಮಕ್ಕಳನ್ನ ನಿರ್ದಾಕ್ಷಣ್ಯವಾಗಿ ಕೊಲೆ ಮಾಡಿದೀರ? ಎಷ್ಟು ಜನರ ಆಸ್ತಿ ಪಾಸ್ತಿ ಲೂಟಿ ಮಾಡಿದೀರ? ಎಷ್ಟು ಜನ ಹೆಣ್ಣು ಮಕ್ಕಳ ಮಾನ ಮರ್ಯಾದೆ ಮೈಪಾಲ್ ಮಾಡಿದೀರ? ಇದಕ್ಕೆಲ್ಲ ಕಾರಣ ಯಾರು ಗೊತ್ತೇನು? ನಿನ್ನ ಕಡೆಯವರು, ನೀನು. ನಿನ್ನಂಥ ಮಗನ ಹೆತ್ತೆ ಅಂತ ಹೇಳ್ಕೊಳ್ಳೋದಕ್ಕೂ ನನಗೆ ನಾಚಿಕೆ ಆಗ್ತಾ ಇಲ್ಲ. ನಿನ್ನಂಥ ಮಗ ಬದುಕಿರೋದಕ್ಕಿಂತ ಸಾಯೋದೇ. ಅಮ್ಮ, ಈಗಾಗಲೇ ನಾನು ತುಂಬಾ ನೊಂದೋಗ್ಬಿಟ್ಟಿದ್ದೀನಮ್ಮ, ತುಂಬಾ ನೊಂದೋಗ್ಬಿಟ್ಟಿದ್ದೀನಿ. ಈ ಮಾತುಗಳನ್ನೆಲ್ಲ ಆಡಿ ಚಿತ್ರವತೆ ಮಾಡಬೇಡ ಅಮ್ಮ. ಅಮ್ಮ, ಪ್ರತಿ ಕ್ಷಣದಲ್ಲೂ ನನ್ನ ಹೃದಯದಲ್ಲಿ ಆಗ್ತಾ ಇರೋ ನೋವು ನಿನಗೂ ತಿಳಿದಮ್ಮ. ನಿನಗೂ ಹೃದಯ ಅನ್ನೋದಿದೆಯೇ? ವ್ಯಥೆ ನೋವು ಹೇಗಿದೆ ಅನ್ನೋದಾದ್ರೂ ನಿನಗೆ ಗೊತ್ತೇನೋ? ಇಲ್ಲ, ನೀನು ಮನುಷ್ಯನಲ್ಲ, ರಾಕ್ಷಸ, ಪಾಪಿ. ನಿನಗಿರೋದು ಹೃದಯವಲ್ಲ, ಕಲ್ಲುಗುಂಡು. ನಿರಪರಾಧಿ ಜನಗಳು ಗೋಳು ನಿನ್ನ ಸುಮ್ಮನೆ ಬಿಡೋದಿಲ್ಲ ಶಂಕ್ರು, ಸುಮ್ಮನೆ ಬಿಡೋದಿಲ್ಲ. ಇದಕ್ಕೆ ತಕ್ಷಿಕ್ಷೆ ಅನುಭವಿಸ್ಲೇಬೇಕು. ನಿನಗೊಬ್ಬ ತಾಯಿ ಮಗ ಇದ್ರು ಅನ್ನೋದನ್ನ ಮರೆತುಬಿಟ್ಟು ಇಲ್ಲಿಂದ ಹೊರಟೋಗು. ಅಮ್ಮ, ಇನ್ನೊಂದ್ಸಲ ನನ್ನ ಅಮ್ಮ ಅಂತ ಕರಿಬೇಡ. ನಿನ್ ಜೊತೆಲಿ ಮಾತಾಡ್ತಾ ಇರೋದನ್ನ ಯಾರಾದ್ರೂ ಕಂಡ್ರೆ ಕಳ್ಳನ್ ತಾಯಿ ಅಂತ ತಿಳಿದು ಈ ಊರಲ್ಲಿ ನನಗೂ ನನ್ನ ಮೊಮ್ಮಗನಿಗೂ ಒಂದೊತ್ತು ಸಿಕ್ತಿರೋ ಕೂಳಿಗೂ ಕಲ್ಲು ಹಾಕ್ಬೇಡ. ಯಾರೋ ಬರ್ತಾ ಇದ್ದಾರೆ ಹೊರಟಾಗಿಲ್ಲಿಂದ. ಅಮ್ಮ, ನೀರ್ ಕುಂತ್ರ ಅಜ್ಜಿ? ಹೌದು ರಂಗಿ, ಅಡಿಗೆ ಆಯ್ತೇನು? ಓಹೋ, ಊಟಕ್ ಕುಂತಿದ್ವಿ, ನೀರ್ ಇರ್ಲಿಲ್ಲ. ಅವ್ವ ನೀರ್ ತಗೊಂಬಂದ್ಲು, ಅದಕ್ಕೆ ಬಂದೆ. ನಡಿ ಅಜ್ಜಿ, ನಂಗೂ ಜೊತೆ ಆಯ್ತು, ಹೋಗೋಣಂತೆ. ನಾನೇ ಹಾಗೆ ಹೇಳಿ, ಆದ್ರೂ ನಾನ್ ಯಾರು ಅಂತ ಹೇಳೋದಕ್ಕೆ ಒಂದು ಮಾತಾಡಲು ಸಾಧ್ಯವೂ ಇಲ್ಲ. ಈ ಹೇಳು, ನೀನು ಯಾವ ಊರ್ ಮಹಾರಾಜ? ನಿನಗೆ ಎಷ್ಟು ಜನ ಹೆಂಡತಿಯರು? ಯಾವನವನು ಜಯ, ತರಕಾರಿ ತಗೊಂಬಂತ ಅಡಿಗೆ ಮನೆ ಕಾಯ್ತಾ ಇದ್ರೆ ಇವನ್ ಜೊತೆ ಅಡಿಗೆ ಹೊಡಿತಿದ್ದೇನೆ. ಏಯ್, ಇವನ್ ಯಾವನ ವಿಲನ್? ವಿಲನ್ ಅಲ್ಲ, ಉಲ್ಲನ್. ಇವನೇನ ಮಾತಾಡ್ದ? ನೀನ್ ಯಾಕೆ ಜೊತೆ ಮಾತಾಡ್ದೆ? ನಾನು ಇರ್ಲಿಲ್ಲ ಅಡಿಗೆ ಮನೇಲಿ. ಯಾರು ನೀನು? ನಾನು ಕಳ್ಳ. ಕಳ್ಳ ಜಯ, ನಿನ್ನ ಕತ್ತಗಳು ನೀನು ಕಟ್ಟಾಕ್ಬಿಡು. ನನ್ನ ಲಾಭಕ್ಕಂತ ಪೊಲೀಸ್ನವ್ರಿಗೆ ಕೊಟ್ಟು 20,000 ತಗೊಂಡ್ಬಿಡ್ತೀನಿ. ಆಮೇಲೆ ನೀನು ನಾನು. ಅಯ್ಯೋ ಅಯ್ಯೋ ಅಯ್ಯೋ, ಇಲ್ಲಿದೆ ಹಗ್ಗ. ಇಲ್ವಾ? ಹಾಗಾದ್ರೆ ಹೋಯ್ತಲ್ಲ 20,000.
ತಾಳು, ನಾನು ನಾನೇ ಹೇಳ್ಕೊಂಡ್ಬಿಡ್ತೀನಿ ನಿಮ್ಗೆ. ಅಲ್ಲಿ ನಿಂತ್ಕೋ, ಓಡೋಗ್ಬಿಟ್ಟಿಯಾ? ಹುಷಾರ್. ನೋಡ್ದ ಜಯ, ನನ್ ಜಯ, ನಾನು ಕಳ್ಳ ಅಲ್ಲ, ಕಳ್ಳರು ಹಿಡಿಯೋ ಧೀರ. ನಮ್ಮ ಗುರು ಒಬ್ಬ ಇದ್ದಾನೆ ಕಳ್ಳ, ಕಳ್ಳ. ಪೊಲೀಸ್ ಕೈ ಹಿಡಿಸ್ಕೊಡ್ತೀನಿ. ಹೋಗಲ್ಲೇ ಜಯ. ಯಾವನವನು? ಇನ್ಮೇಲೆ ಶುರು. ಚೆನ್ನಾಗಿದ್ದಾನೆ ನಾಟಕ. ಅವನ್ ಕೊಲೆಗಾರ ಕೊಲೆ ಮಾಡಕ್ ಬಂದ, ಅವನಿಂದ ಕಾಪಾಡ ನಾಟಕ ಹೂಡಿ ಮಾನ್ ಭಂಗ ಮಾಡಕ್ ನೀನ್ ಬಂದೆ. ನಿನ್ ಸಾಹಸ ಈ ಹೆಣ್ಣಿನ ಮುಂದೆ ನಡೆಯಲ್ಲ. ಓ, ನಿಮ್ಮನ್ನ ಹೇಗ್ ತಾನೆ ಒಪ್ಸೋದು ಅಂತ ಗೊತ್ತಾಗ್ತಿರಲ್ಲ. ಶಟ್ ಅಪ್. ನನ್ ಕಣ್ಣಿಗೆ ಮಣ್ಣೆ ಹಚ್ಚೋದ್ ಪ್ರಯತ್ನ ಸಾಕು, ಮಾತಾಡ್ದೆ ನಿಂತ್ಕೋ. ಇಲ್ದ್ರೆ ನಿನ್ ಪ್ರಾಣ ನಿಂದಲ್ಲ. ಜೋಕೆ ಪೊಲೀಸ್ ಸ್ಟೇಷನ್. ಹಲೋ ಪೊಲೀಸ್ ಸ್ಟೇಷನ್. ಎಸ್, ಇನ್ಸ್ಪೆಕ್ಟರ್ ಸ್ಪೀಕಿಂಗ್. ಯಾರು? ಮಿಸ್ ಭಾರತಿ. ಕಳ್ಳ ಸಿಕ್ಬಿದ್ನೆ. ವೆರಿ ಗುಡ್. ಇವ ಈಗ ಬಂದೆ. ಇನ್ನ 5 ನಿಮಿಷ ಹೋಗ್ಲಿ, ಆಮೇಲೆ ಗೊತ್ತಾಗುತ್ತೆ. ಬಟ್ಲರ್, ಹಗ್ಗ ತಗೊಂಬ. ರೆಡಿ, ರೆಡಿ. ಕೂತ್ಕೋ. ಕೈ ಹಿಂದೆ ಇಟ್ಕೋ, ಹಿಂದೆ ಇಟ್ಕೋ. ಜಯ, ಬಟ್ಲರ್, ಕಟ್ಟಿ ಹಾಕಿ ಇಬ್ರು ಸೇರಿ. ಬನ್ನಿ, ಇವನೇ ಕಳ್ಳ, ಅರೆಸ್ಟ್ ಮಾಡಿ. ಇವರೇ ಆಟೋ ಇವನ ಸ್ಟೇಷನ್ ಕರ್ಕೊಂಡೋಗಿ. ನಾನೇ ಸರ್ ಕಳ್ಳ ಕಟ್ಟಾಕಿದ್ದು. ಸಾವಿರ? ಅದೇ ಸರ್, ಕಲ್ ನಡೆದಿದ್ದಕ್ಕೆ ಬಹುಮಾನ. ಓಹೋ, ಅದ ಏರ್ಪಾಡು ಮಾಡೋಣ. ಮಿಸ್ ಭಾರತಿ, ಥ್ಯಾಂಕ್ ಯು ವೆರಿ ಮಚ್. ಏನಾದರೂ ವಿಶೇಷ ಸಮಾಚಾರ ಇದ್ರೆ ಫೋನ್ ಮಾಡಿ, ಬರ್ತೀನಿ. ಸಿ ಯು ಸಮ್ ಟೈಮ್. ಇನ್ಸ್ಪೆಕ್ಟರ್, ಥ್ಯಾಂಕ್ ಯು ವೆರಿ ಮಚ್. ಅಂದು ಇದೊಂದು ಒಳ್ಳೆ ನಾಟಕನೇ ಆದಂಗ ಆಯ್ತು. ಅವಳ ಕೈಯಲ್ಲಿ ಸಿಕ್ಕಾಕೊಂಡು ಅವಸ್ಥೆ ಪಡೋ ಬದಲು ನಾನೇ ಪ್ರೈವೇಟ್ ಡಿಟೆಕ್ಟಿವ್ ಪ್ರಕಾಶ್ ಅಂತ ತಿಳಿಸ್ಬಾರ್ದಾಗಿತ್ತೆ. ಇಲ್ಲ ಇನ್ಸ್ಪೆಕ್ಟರ್, ಇನ್ನೂ ಕೆಲವು ದಿನ ನಾನು ಯಾರು ಅಂತ ಅವಳಿಗೆ ಗೊತ್ತಾಗದಿರೋದು ಒಳ್ಳೇದು. ನಾನು ಒಬ್ಬ ಕಳ್ಳರ ಗುಂಪಿಗೆ ಸೇರಿದವನು ಅನ್ನೋ ಭಾವನೆ ಇದ್ರೆ ಆಗಲಾದ್ರೂ ಭಾರತಿ ತನ್ನ ಬಗ್ಗೆ ಎಚ್ಚರಿಕೆಯಿಂದ ಇರೋಕೆ ಪ್ರಯತ್ನ ಪಡ್ತಾಳೆ. ಇವತ್ತಿನ ಘಟನೆ ನೋಡಿದರೆ ಕೊಲೆಗಾರ ಶಂಕರ್ ಪುನಃ ಅವಳ ಭೇಟಿಗೆ ಬರಬಹುದು ಅಂತ ಕಾಣಿಸ್ತದೆ. ಎಸ್ ಇನ್ಸ್ಪೆಕ್ಟರ್, ಭಾರತಿ ರಿವಾಲ್ವರ್ ಕಿತ್ಕೊಂಡು ನನಗೆ ತಡೆ ಹಾಕದೆ ಹೋಗಿದ್ದಿದ್ರೆ ಖಂಡಿತ ನಾನು ಹಿಡಿದಾಕ್ಬಿಡ್ತೈತೆ. ಸ್ವಲ್ಪದ್ರಲ್ಲಿ ತಪ್ಪಿಸ್ಕೊಂಡ್ಬಿಟ್ಟು. ಇನ್ಸ್ಪೆಕ್ಟರ್, ಇನ್ಮೇಲೆ ನೀವು ಆದಷ್ಟು ಎಚ್ಚರಿಕೆಯಿಂದ ಅವನ ಮನೆ ಕಡೆ ನಿಗಾ ಇಟ್ಟರೆ ಒಳ್ಳೇದು. ನಾನು ಬರ್ತೀನಿ. ನೀವು ಮಾತ್ರ ನನ್ನ ಸೂಚನೆ ಬಂದ ಕೂಡಲೇ ನಿಮ್ಮ ಸಿಬ್ಬಂದಿಗಳು ಸೇರಿ ಸಿದ್ಧವಾಗಿ. ಬೈ ಆಲ್ ಮೀನ್ಸ್. ಓಕೆ, ಬೈ ಬೈ ಮಿಸ್ಟರ್ ಪ್ರಕಾಶ್. ಏ, ಥ್ಯಾಂಕ್ ಯು ಇನ್ಸ್ಪೆಕ್ಟರ್. ನೋ ಮೀನ್ಸ್.
ಶಂಕರ್, ಎಲ್ಲಿ ಹೋಗಿದ್ದೆ? ಒಂದು ಮುಖ್ಯವಾದ ಕೆಲಸನ ಮಾಡಿ ಮುಗಿಸೋಣ ಅಂತ ಹೋದೆ. ಆದ್ರೆ ನನ್ನ ದಾರಿಗೆ ಅಡ್ಡವಾಗಿ ಒಬ್ಬ ಮುಳ್ಳಾಗಿ ಬಂದ. ಮುಳ್ಳು? ಮುಳ್ಳನ ದಾರಿಗೆ ಯಾಕಪ್ಪ ಹೋಗಿದ್ದೆ? ಬೇರೆ ದಾರಿ ಸಿಕ್ಕಲಿಲ್ಲ. ಸುಮ್ಮನ ಯಾವಾಗಲೂ ನಿನಗೆ ಹುಡುಗಾಟನೆ. ಅವತ್ತು ಕೋಡಿಹಳ್ಳಿ ಜಮೀನ್ದಾರನ ಮನೆಯನ್ನ ನೋಡಿದ್ವಲ್ಲ, ಒಬ್ಬ ಹುಡುಗಿನ, ಅವಳೇ ಆ ಮಿತ್ರ ದ್ರೋಹಿ ಮಗಳು. ಅವರಪ್ಪ ಮಾಡಿದ ತಪ್ಪಿಗಾಗಿ ನಾನು ಇವತ್ತು ಬೆಂಕಿನಲ್ಲಿ ಬಿದ್ದು ಹುಳುವಾಗಿ ಒದ್ದಾಡ್ತಾ ನೆಮ್ಮದಿ ಶಾಂತಿಯನ್ನು ಕಳ್ಕೊಂಡು ಕಾಡು ಪಾಲಾಗಿದ್ದೀನಲ್ಲ, ಹಾಗೆ ಅವಳು ಅನುಭವಿಸೋ ಹಾಗೆ ಮಾಡಬೇಕು ಅಂತಲೇ ಅಲ್ಲಿಗೆ ಹೋದೆ. ಆದರೆ ಅಷ್ಟರಲ್ಲಿ ಒಬ್ಬ ವ್ಯಕ್ತಿ ಅಲ್ಲಿಗೆ ಬಂದ. ಆ ಪರಿಸ್ಥಿತಿಯಲ್ಲಿ ಏನೂ ಮಾಡೋಕ್ಕಾಗದೆ ತಾನೇ ತಪ್ಪಿಸ್ಕೊಂಡು ಬಂದೆ. ಆ ವ್ಯಕ್ತಿ ಯಾರಿರ್ಬೋದು? ಪೊಲೀಸ್ ಕಡೆಯವನ್ನ ಇರ್ಬೋದೆ. ಅಲ್ಲ, ಪೊಲೀಸ್ನವ್ರ ಕೈಗೂ ಸಿಕ್ಕದೇನೆ ನಮ್ಮ ಕಸಬನ್ನ ನಿರಾತಂಕವಾಗಿ ನಡೆಸ್ತಿರ್ಬೇಕಾದ್ರೆ ಇದ್ಯಾವುದೋ ಬಂತಲ್ಲ ಗ್ರಹಚಾರ. ಅವನ್ ನೋಡಿದ್ರೆ ನನಗನಿಸುತ್ತೆ ಅವಳು ಬೆಂಗಾವಲ್ಗೋಸ್ಕರವಾಗಿ ಇರೋ CID ಡಿಪಾರ್ಟ್ಮೆಂಟ್ನವನು ಅಂತ. ಅವನು ಯಾರು, ಎಲ್ಲಿಂದ ಬಂದ ಅನ್ನೋದನ್ನು ಕಂಡು ಹಿಡಿಯಲೇಬೇಕು. ನಡಿ ಕೆಲಸ. ಮೊದಲು ಆ ಕೆಲಸ ಮಾಡಿ ಹುಡುಗಿ. ಹೇಳಿದ್ರು ನೀನು ಬಟ್ಲರು ಸೇರಿ ಕಟ್ಟ ಹಾಕದ್ರಿ. ಅಮ್ಮ ಅವರು ಪೊಲೀಸ್ನವ್ರಿಗೆ ಫೋನ್ ಮಾಡುದು, ಪೊಲೀಸ್ನವ್ರು ಬಂದ್ರು. ಇದೆಲ್ಲ ನಿನಗೆ ಗೊತ್ತಾಯ್ತು? ನನಗ್ ಗೊತ್ತಾಗದೆ ಉಂಟಾ? ನೀವು ಹಿಡಿದಿದ್ದು ಕಳ್ಳನ್ನಲ್ಲ, ನಮ್ ಗುರುನ. ನಿಮ್ ಗುರುನ ಮತ್ತೆ ಪೊಲೀಸ್ನವ್ರು ಹೇಳ್ಕೊಂಡು ಹೋದ್ರು? ಅದೆಲ್ಲ ಬರೀ ನಾಟಕ. ಪೊಲೀಸ್ನವರು ನಮ್ ಗುರುನು ತುಂಬಾ ಸ್ನೇಹಿತರು. Thank you.
ಏನಾಯ್ತು ಏನಾಯ್ತು? ಇದ್ದಕ್ಕಿದ್ದಾಗ ಒಬ್ಬ ವ್ಯಕ್ತಿ ಬಂದ, ಅವನು ನನಗೆ ಈ ಗತಿ ಮಾಡ್ದ. ನನ್ನ ಜೊತೆಲಿದ್ದವನು ಏನಾದ್ನೋ ಗೊತ್ತಿಲ್ಲ. ಅವನ ನೋಡಿದ್ರೆ ಪೊಲೀಸ್ ಪತ್ತೆದಾರನ ಕಾಣ್ತಾ ಇದ್ದಾನೆ. ಪೊಲೀಸ್ ಪತ್ತೆದಾರ ಮಲ್ಲ ಮಲ್ಲ ಅವನೆಲ್ಲಿ ಹೋಗ್ತಾನೆ? ಹೇಗಾದ್ರೂ ಮಾಡಿ ಅವಳನ್ನ ಬಿಡಿಸ್ಕೊಂಡ್ಬರ್ಬೇಕು ಗುರು. ಕಳ್ಳರನ್ನೆಲ್ಲ ಯಾವುದು ಅಂತ ತಿಳಿದು ಇಲ್ಲಿಂದ ಪತ್ತೆ ಮಾಡ್ತೀವಿ ಗುರು. ಅದಕ್ಕೆ ನಾವೆಲ್ಲ ಸೇರಿ ಒಂದು ಪ್ಲಾನ್ ಮಾಡಿದೀವಿ. ಅವ್ರ ಜಾಗ ಇಲ್ಲಿಂದ ಪತ್ತೆ ಮಾಡೋದು, ಅಲ್ಲಿವರೆಗೂ ನೀನು ಸುಧಾರಿಸ್ಕೋತಾ ಇರು, ಆಮೇಲೆ ಬೇಕಾದ್ರೆ ಭಾರತೀನ ಬಿಡಿಸ್ಕೊಂಡ್ಬರ್ಬೋದು. ಏನಂತೆ? ಹಾಗೆ ಮಾಡಿ, ಹುಷಾರಾಗಿ ಅವ್ರ ಕಣ್ಣಿಗೆ ಬೀಳದಂತೆ ಪತ್ತೆ ಹಚ್ಕೊಂಡ್ಬನ್ನಿ. ಆಸ್ತಿ ಐಶ್ವರ್ಯ ನನಗೆ ಬೇಕಾಗಿಲ್ಲ. ನನಗೆ ಬೇಕಾಗಿರೋದು ಮಾತಾಡೋದು ನಾಚಿಕೆ ಆಗಲ್ಲ. ಒಂದು ಹೆಣ್ಣಿನ ಮಾನನ ಮಣ್ಪಾಲ್ ಮಾಡೋದಂದ್ರೆ ಅಷ್ಟು ಸುಲಭ ಅನ್ಕೊಂಡ್ಯಾ? ನಿನ್ನ ರೂಪ, ಅವಳ ತುಟಿ, ಕೆಂಪು ಕಪೋಲ, ನಿನ್ನ ಯವ್ವನ, ಇದನ್ನೆಲ್ಲ ಅನುಭವಿಸ್ಬೇಕು ಅಂತ ನಾನು ಇಲ್ಲಿ ಕರ್ಕೊಂಡು ಬಂದಿದ್ದೀನಿ ಅಂತ ನೀನ್ ತಿಳ್ಕೊಂಡ್ರೆ ಚರ್ಮ ಸುರಿದು ಬಿಡ್ತೀನಿ. ನಿಮ್ಮಪ್ಪನ ಹಾಗೆ ಕಾಮ ಪಿಶಾಚಿ ನಾನಲ್ಲ. ನನ್ನ ನೆರಳಲ್ಲಿ ನೀನಿರೋವರೆಗೂ ನಿನ್ನ ಶೀಲಕ್ಕೆ ಯಾವ ವಿಧವಾದ ಭಯವೂ ಇಲ್ಲ. ನನಗೆ ಬೇಕಾಗಿರೋದು ಸೇಡು ಪ್ರತೀಕಾರ. ನಮ್ಮಪ್ಪನ ಕೊಂದಾಯ್ತು, ಈಗ ನನ್ ಕೊಡ್ತೀನಿ ಅಂತ್ಯಾ? ನಿನ್ನ ಕೊಲ್ಲಬೇಕು ಅಂತ ಮನಸ್ಸು ಮಾಡಿದ್ರೆ ಒಂದೇ ಏಟು ಕತ್ತರಿಸ್ಬಿಡ್ತಿದ್ರಿ. ನಾನು ಕ್ಷಣ ಕ್ಷಣಕ್ಕೂ ಅನುಭವಿಸ್ತಾ ಇರೋ ನೋವನ್ನ ನೀನು ಅನುಭವಿಸ್ಬೇಕು. ನೀನು ಕೊರಗಿ ಕೊರಗಿ ಸಾಯೋದನ್ನ ನಾನ್ ನೋಡಿ ಸಂತೋಷ ಪಡಬೇಕು. ನಾನ್ ಏನ್ ಅನ್ಯಾಯ ಮಾಡಿದ್ರೆ ಕೊರಗಿ ಕೊರಗಿ ಸಾಯ್ಬೇಕು? ನೀನಲ್ಲ, ನಿಮ್ಮಪ್ಪ ಮಾಡಿದ ಅನ್ಯಾಯ. ನಮ್ಮಪ್ಪ ನಿನ್ಗೇನ್ ಅಂತ ಅನ್ಯಾಯ ಮಾಡಿದ್ದು? ಏನ್ ಮಾಡ್ತೀನಿ ಕೇಳು. ನಾನು ನಿಮ್ಮಪ್ಪ ಬಾಲ್ಯ ಸ್ನೇಹಿತರು.
ನನಗ್ ಕೆಟ್ಟ ಕಾಲ ಬಂದಾಗ ನಿಮ್ಮ ಅಪ್ಪನ ಹತ್ರ ಕೆಲಸಕ್ಕೆ ಸೇರ್ಕೊಂಡೆ. ಕೆಲಸಕ್ಕೋಸ್ಕರವಾಗಿ ಹೊರಗಡೆ ಹೋಗಿದ್ದೆ. ಆ ಸಮಯನ ನಿಮ್ಮಪ್ಪ ದುರುಪಯೋಗ ಪಡಿಸ್ಕೊಂಡ. ಆ ಕತೆ ನನಗೂ ಗೊತ್ತು. ರೂಪವತಿ ಆದ ಹೆಣ್ಣನ್ನು ನೋಡಿದ್ರೆ ಮರಳಾಗೋದು ಗಂಡಸಿನ ಸ್ವಭಾವ. ಆದ್ರೆ ತನ್ನ ಶೀಲಾನ ಕಾಪಾಡ್ಕೋಬೇಕಾಗಿರೋದು ಹೆಣ್ಣಿನ ಧರ್ಮ. ಅದಕ್ ವಿರುದ್ಧವಾಗಿ ನಿನ್ ಹೆಂಡತಿನೇ ಪ್ರೋತ್ಸಾಹ ಕೊಟ್ಟಿದ್ದಂದ್ರೆ ನಮ್ಮಪ್ಪ ಹಾಗ ಮಾಡ್ದ? ನಮ್ಮಪ್ಪ ಮಾತ್ರ ನಿನ್ಗೆ ಅನ್ಯಾಯ ಮಾಡಿದ್ನೆ, ನಿನ್ ಹೆಂಡತಿ ನಿನ್ ಮೋಸ ಮಾಡಲಿಲ್ಲ. ಅದಕ್ಕೆ ಅವರಿಬ್ಬರನ್ನೂ ಮುಗಿಸ್ಬಿಟ್ಟೆ. ಆದ್ರೆ ಅವರು ಮಾತ್ರ ಶಾಂತಿಯಿಂದ ಕಣ್ಣು ಮುಚ್ಕೊಂಡ್ಬಿಟ್ರು. ಬದುಕಿರೋ ನಾನು ಶಾಂತಿ ಇಲ್ಲದೆ, ನಿನ್ನೋದಕ್ಕೆ ನೆಲೆ ಇಲ್ಲದೆ ಶರ್ಪಣಿಸ್ತಾ ಇದ್ದೀನಲ್ಲ, ಆ ಅಪ್ಪನ ಮಗಳ ನೀನಲ್ವೆ. ನೀನು ನನ್ನ ಹಾಗೆ ಶಡಪಡಿಸ್ತಾ ಕೊರಗಿ ಕೊರಗಿ ಸಾಯೋದನ್ನ ನೋಡ್ಬೇಕು ಅಂತಲೇ ಇಲ್ಲಿಗೆ ಕರೆತಂದೆ. ಇದರಿಂದ ಆದ್ರೂ ನನ್ನ ಮನಸ್ಸಿಗೆ ಸ್ವಲ್ಪ ಶಾಂತಿ ಸಿಗುತ್ತೇನೋ ನೋಡೋಣ. ನಾನು ಪಯ ಪಯ ಬಾರಿಸುವನು, ನಾನು ತಬಲಾ ಬಾರಿಸುವನು. ಯಾವರು ತಿರುಗಾಡ ಊರಲ್ಲ ನಮ್ದೇನೆ. ನಾನು ಕುಂಟ ಕುಣಿಯೋಳು. ನಂಬೋದಂಗೆ ಬೇಕಾದ್ರೆ ಕುಣಿಸ್ ನೋಡಿ. ಹಂಗ ಒಂದು ಕುಣಿತ ಕುಣದೆ ಬಿಡು, ನೋಡೇ ಬಿಡುವ. ನಾವು ಎಲ್ಲಿ ಅಂದ್ರಲ್ಲ ಕುಣಿಯೋರಲ್ಲ, ಬೇಕಾದ್ರೆ ನಿಮ್ ಮನೆ ಕರ್ಕೊಂಡು ಹೋಗಿ ಕುಣಿಸಿ ಕುಣಿತೀವಿ. ಇವ್ರ ಕಣ್ಣಿಗೆ ಬಟ್ಟೆ ಕಟ್ಟು, ನಮ್ ಜಾಗ ಕರ್ಕೊಂಡು ಹೋಗಿ ಕುಣಿಸಾವ. ಕಣ್ಣಿಗೆ ಯಾಕೆ ಬಟ್ಟೆ ಕಟ್ಟಬೇಕು? ನಿಮ್ ಮನೆಗೆ ಹೋಗ್ಬೇಕಾದ್ರೆ ಬಟ್ಟೆ ಕಟ್ಕೊಂಡು ಹೋಗ್ಬೇಕಾ? ನಿನ್ಗೆ ಯಾಕ ಕಣಿ ಬೇಡ ಬಿಡಿ, ನಮ್ಗೆ ಹಾಕ್ಬೇಕು ಅಲ್ಲ. ಈ ಹುಡುಗಿ ಗೋ ಚಂದಾದವಳೆ, ಕುಣಿತಾಳು ಸಂದಾಕೆ ಕುಣಿತಾಳೆ. ಹೆಂಗು ಬಾ ಇಬ್ರು ಇಲ್ಲ, ಅವ್ರು ಬರೋದಾಗೆ ಕುಣಿತ ನೋಡ್ಬಿಡೋಣ. ನಾವು ಸುಮ್ಕೆ ಕುಣಿಯೋರಲ್ಲ, ದುಡ್ಡಿಸ್ಕೊಂಡು ಕುಣಿಯೋರು. ಕುಣಿತೀವಿ ಕುಣಿತೀವಿ ಕತ್ತಿ ತೆಗಿ. ಕಿವಿಗೂ ದೊಡ್ಡ ಹಬ್ಬ, ಆಡ್ತಾ ಇದ್ರೆ ಈ ಸುದ್ದಿ ಎಲ್ಲರಂತಾರೆ ಅಬ್ಬಬ್ಬ. ಬಾರ್ಸು ಜೋರಾಗಿ ಏನ ತಬಲಾ, ಬಾರ್ಸು ಜೋರಾಗಿ ತಬಲಾವಾ ಧಮ್ ಧಮ್. ಇವಳು ಆಡ್ತಾಳೆ ಇವರ್ ಮುಂದೆ ಛಂ ಛಂ, ಇವಳು ಆಡ್ತಾಳೆ ಇವರ್ ಮುಂದೆ ಛಂ ಛಂ. ಬಾರ್ಸು ಜೋರಾಗಿ
ಬಾಸು ಜೋರಾಗಿ ನೀನು ಕೊಯ್ ಕೊಯ್ ಇವಳು ಆಡ್ತಾಳೆ ಇವರ್ ಮುಂದೆ ಛಮ್ ಛಮ್ ಇವಳು ಆಡ್ತಾಳೆ ಇವರ್ ಮುಂದೆ ಛಮ್ ಛಮ್ ಇವಳ ಕುಣಿದಾಟ ಅವರ ಪರದಾಟ ನಮ್ಮ ಚೆಲ್ಲಾಟ ಎಲ್ಲಾರ್ಗೂ ಮಾಟ ಆಟ ಮುಗಿದೋದ್ರೆ ಇಲ್ಲಿಂದ ಓಟ ಓಟ ಬಾಸೋ ಜೋರಾಗಿ ಬಾಸೋ ಜೋರಾಗಿ ನೀನು ಕೊಯ್ ಕೊಯ್ ಇವಳು ಆಡ್ತಾಳೆ ಇವರ್ ಮುಂದೆ ಛಮ್ ಛಮ್ ಇವಳು ಆಡ್ತಾಳೆ ಇವರ್ ಮುಂದೆ ಛಮ್ ಛಮ್ ಬೆಕ್ಕಿನ ಕಣ್ಣ ಇನ್ನೊಬ್ಬ ಬೆಳೆಸವನೇ ಭಾರಿ ಮೈನ ಬಗ್ ಬಗ್ಗಿ ನೋಡ್ತಾವನೆ ದೊಡ್ಡಣ್ಣ ಎಗ್ರೆಗ್ರಿ ನೋಡ್ತಾವನೆ ಗಿಡ್ಡಣ್ಣ ಬರೆಲ್ಲ ಜೋಕು ಕಣ್ಣಿನ ಕಸರತ್ತು ಎಲ್ಲಾರ್ಗೂ ಬೇಕು ನೋಡು ಹೆಂಗೈತೇ ಜಿಬರೆಲ್ಲ ಜೋಕು ಕಣ್ಣಿನ ಕಸರತ್ತು ಎಲ್ಲಾರ್ಗೂ ಬೇಕು ಈಗ ಸೊಗಸಾಗಿ ಬೇಗ ಬೇಗ ಹಾಕು 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 ಏನ ತಾಳ ಅಯ್ಯೋ ಅಮ್ಮ ನಿಮ್ಮ ತಾಳ ಕುಣಿತಾಬೋ ಸಂದಾಗಿತ್ತು ಕಡೆ ಪರವಾಗಿಲ್ಲ ಕಣಪ್ಪ ಕುಣಿತಾನ ನೋಡಿ ದುಡ್ಡು ಕೊಡದೆ ಎಣ್ಣೆ ಗಜನಿಂದ ಎಣ್ಣೆ ಅಂತೀಯ ತಗ್ಗಿ ತಗ್ಗಿ ದುಡ್ಡ ದುಡ್ಬೇಕಾ ನಿಮ್ಗೆ ನಾಡ್ವಾ ನನ್ ಮಾತ್ ಕೇಳಿದ್ರೆ ನಿನ್ನ ರಾಣಿ ಇಟ್ಕೊಂಡಂಗೆ ಇಟ್ಕೋತೀನಿ ರಾಜ ಏನಂದೆ ರಾಜ ಅಂದ್ಬಿಟ್ಟ ನಿನ್ನೆ ಮರ್ತಾಗೋಯ್ತು ನಿಜವಾಗೂ ನನ್ ಮೇಲೆ ನಿಂಗ್ ಪ್ರೀತಿ ಆಯ್ತಾ ಹೂ ಚಿನ್ನ ಬೇಕಾದ್ರೆ ನನ್ ಪಿರಾಣನೇ ಕೊಟ್ಟು ಬಿಡ್ತೀನಿ ತಡಿ ರಾಜ ನೀನು ಗೊತ್ತಾಯ್ತಿಲ್ಲ ಅಲ್ಲೂ ಎಲ್ಲ ಹೆಂಗ್ ನೋಡ್ತಾವ್ರೆ ಇಷ್ಟು ಬೇಗ ನೀನ್ ನನ್ನವಳಾಗ್ತೀಯ ಅಂತ ನಾನ್ ತಿಳಿದಿರ್ಲಿಲ್ಲ ಚಿನ್ನ ಮತ್ತೆ ಮತ್ತೆ ನೀನ್ ಇನ್ನ ಅವಳ ಕರ್ಕೊಂಡು ಬಂದಿಟ್ಕೊಂಡಿದ್ಯಂತೆ ನನ್ ಮೇಲೆ ನಿಜವಾಗೂ ಪ್ರೀತಿ ಆಯ್ತಾ ಅವಳ ನಮ್ ಬಾಸ್ ಯಾರನ್ನ ತಗೊಂಬಂದಿಟ್ಕೊಂಡವ್ರೆ ಅವಳೀಸ್ಯ ನಮ್ಗೆ ಹಾಕ್ಬಿಡು ಎಲ್ಲಿಟ್ಟವ್ರೆ ಇಲ್ಲಿ ಪಕ್ಕದ ಕೋಣೆಲೆ ಆ ಕಡೆ ಯಾರು ಹೋಗ್ಬಾರ್ದು ಅಂತ ಕಟ್ಟಪ್ಪಣೆ ಮಾಡ್ಬಿಟ್ಟವ್ರೆ
ನೀನೇ ನನ್ನ ಅರಗಿಡಿ ಮಾವಾ. ಅವಳು ಬಲು ಸಂದಾಕವಳಂತೆ, ನಮ್ಮ ತಲೆ ತೋರಿಸ್ತೀಯ? ಅಯ್ಯಯ್ಯೋ, ಅಲ್ಲಿಗೆ ಹೋಗಿದ್ದೇನಾದ್ರೂ ಗೊತ್ತಾಗ್ಬಿಟ್ರೆ ನಮ್ ಬಾಸ್ ಸಿಗದಾಕ್ಬಿಡ್ತಾನೆ ಗೊತ್ತಾ? ಸರಿ ಬಿಡು, ಅವಳ ವಿಷಯ ನಮ್ಗೆ. ನನ್ನ ಬುಟ್ ಬುಟ್ಟಿ ಎಲ್ಲೋಗ್ತೀಯ ಚಿನ್ನ? ಯಾರು ನೀವು? ಕೊಡ್ತಾ ಕೊಡಿ. ಇವರು ಇವ್ರನ್ನ ಯಾರು ಕರ್ಕೊಂಬಂದವ್ರು? ಯಾರು ಕರ್ಕೊಂಬಂದ್ರಿ? ಕಣ್ಣಿಗೆ ಬಟ್ಟೆ ಕಟ್ಟಿ ಕರ್ಕೊಂಬಂದ್ರಿ. ಹಾಯ್, ಯಾರೋ ನೀನು? ನಾವು, ನಾನು ತಬಲಾ ವಾಸವನು. ಏಯ್, ನಿಜ ಹೇಳು, ನಿನ್ನೆಲ್ಲೋ ನೋಡ್ದಾಗ ನೋಡಿರ್ಬಾರ್ದು. ಊರು ತಿರುಗ್ತಾ ತಬಲಾ ಬಾರಿಸುವಾಗ ನಿಜವಾಗಲು. ಏಯ್, ಇವ್ರನ್ನೆಲ್ಲ ಕಣ್ಣಿಗೆ ಬಟ್ಟೆ ಕಟ್ಟಿ ದೂರ ಆಗ್ಬಿಟ್ಟು ಬನ್ನಿ. ಇಲ್ಲೋಡಿ, ದುಡ್ಡು ತರ್ತೀವಿ ಅಂತ ಕರ್ಕೊಂಡು ಬಂದು ನಮ್ಮನ್ನ ಪುಕ್ಸಕ್ಕೆ ಕುಣಿಸ್ಕೊಂಡ್ಬಿಡು. ದುಡ್ತಾರೆ ತೊಲಗಾತೆ. ಗೊತ್ತಿತ್ತಪ್ಪ, ಮಣಿ ಆರಿಸ್ಕತ್ತೀನಿ. ಆರಿಸ್ಕೋ. ಯಜಮಾನರು ಕೊಟ್ಟು ದುಡ್ಡಿತ್ತು, ಆಯ್ತೋ ಇಲ್ವೋ? ನನ್ನ ಹತ್ರ ಐತೆ. ಆಯ್ತಾ? ಐತೆ. ಆಯ್ತಂತೆ. ನಡೀರಿ ನಡೀರಿ. ಆಯ್, ರಸ್ತೆ ಬಂದ ಆಯ್ತು. ಗಂಡು ಬಟ್ಟೆಗಳು ಬಿಚ್ಚಿಬಿಡು, ಇಲ್ಲಿಂದ ಒದ್ದಾಡ್ಸೋಣ. ತಿರುಗಿ ನೋಡಿದ ಓಡ್ತಾ ಇರಬೇಕು. ಓಡಿಲಿಂದ ಗುರು, ಅವರಿರೋ ಜಾಗ ಕರ್ಕೊಂಡು ಹೋಗೋ ಜವಾಬ್ದಾರಿ ನಂದು, ಮುಂದಿನ ಜವಾಬ್ದಾರಿ ನಿಂದು. ಹೌದು, ನಾವು ಸಾಕಷ್ಟು ಜನ ಪೊಲೀಸ್ನವ್ರ ಜೊತೆಲಿ ಹೋಗಿ ಅವರಿರೋ ಜಾಗಕ್ಕೆ ಮುತ್ತಿಗೆ ಹಾಕಿ ಅವರೆಲ್ಲ ಅರೆಸ್ಟ್ ಮಾಡಿಸ್ಬಿಡೋಣ, ಏನಂತೀರಿ? ಇಲ್ಲ ಜಯ, ಭಾರತಿ ಇನ್ನು ಅವ್ರು ಬಂದಂದಲ್ಲೇ ಇದ್ದಾಳೆ. ಯಾವ ಕ್ಷಣದಲ್ಲಿ ಬೇಕಾದ್ರೂ ಕೊಲೆಗಾರ ಅವಳ ಪ್ರಯಾಣಕ್ಕೆ ಅಪಾಯ ಮಾಡಬಹುದು. ಆದ್ರಿಂದ ಮೊದಲು ಅಲ್ಲಿಂದ ಅವಳನ್ನು ಬಿಡಿಸ್ಬೇಕು. ಹೌದು, ಹಾಗೆ ಮಾಡೋಣ. ಅದು ಒಳ್ಳೆ ಯೋಚನೆ. ನಾನು ನಿಮ್ ಜೊತೆ ಬರ್ತೀನಿ. ಯಾಕಪ್ಪ? ಯಾಕೆ? ಅಲ್ಲೇನು ಸೌಟಾಡ್ಸಾಕ? ಈಗ ಸದ್ಯದಲ್ಲಿ ನಾನು ನರಸಿಂಹ ಇಬ್ರು ಹೋಗಿ ಭಾರತಿನ ಹೇಗಾದ್ರೂ ಉಪಾಯದಿಂದ ಬಿಡಿಸ್ಕೊಂಡ್ಬರೋ ಪ್ರಯತ್ನ ಮಾಡ್ತೀವಿ. ಅಷ್ಟೊಂದು ಜನ ಕಳ್ಳರ ಮಧ್ಯೆ ನೀವಿಬ್ರೆ ಹೋಗೋದು
ಅಷ್ಟೇನು ಚೆನ್ನಾಗ್ ಕಾಣಿಸಲ್ಲ. ಇನ್ಸ್ಪೆಕ್ಟರ್ ಜೊತೆಲಿದ್ರೆ ಒಳ್ಳೇದು. ಗುಂಪ್ ಕಟ್ಕೊಂಡು ಹೋದ್ರೆ ಅವ್ರು ನಮ್ ಸುಳಿಗೆ ಗೊತ್ತಾಗ್ಬಿಟ್ಟು ಅವ್ರು ಹುಷಾರಾಗ್ಬಿಡ್ತಾರೆ. ಆದ್ರಿಂದ ನಾವಿಬ್ರೇ ಹೋಗೋದು ಒಳ್ಳೇದು. ಒಂದ್ ವೇಳೆ ನನಗೆ ಅಪಾಯ ಆಗೋಗಿದ್ರೆ ನರಸಿಂಹನ್ ಮೂಲಕ ನಿಮ್ ಸುದ್ದಿ ತಿಳಿಸ್ತೀನಿ. ನೀವು ಪೊಲೀಸ್ ಸಿಬ್ಬಂದಿ ಜೊತೆಗೆ ನನ್ನ ಸಹಾಯಕ್ಕೆ ಬರ್ಬೋದಲ್ಲ? ಹಾಗೆ ಮಾಡಿ, ನಾನು ಜಯ ನಿಮ್ಮನ್ನ ಎದುರು ನೋಡಿಸುತ್ತೀವಿ. ಗೊತ್ತಾ, ನನಗ ಅಡ್ಡ ಬರಬೇಡ, ಇದು ನನ್ನ ಸ್ವಂತ ವಿಷಯ. ಮಲ್ಲ, ಈ ಹೆಣ್ಣಿಗೆ ನಾನು ಮಾತು ಕೊಟ್ಟಿದ್ದೀನಿ, ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟಿದ್ಯಾ? ಈ ಬೇಟೆ ನಂದು. ಮಲ್ಲ, ನಾನು ಪ್ರತೀಕಾರ ತೀರಿಸ್ಕೊಳ್ಳೋದಕ್ಕೆ ಇಳಿಸ್ತಿದ್ದೀನಿ. ನನ್ನ ದಾರಿ ಮುಳ್ಳಾಗ ಬರಬೇಡ. ಹಾಗಾದ್ರೆ ತೀರ್ಮಾನ ಮಾಡ್ಕೋ, ಈ ಬೇಟೆ ಯಾರ್ದು ಅಂತ. ಅವರಿಬ್ರೆ ಏನೋ ಭಾರಿ ಕಾದಾಟ ಹಾಕ್ತಾರೆ ಗುರು. ಎಲ್ಲ ನಿಂತ್ಕೊಂಡಿರೋ ನೋಡಿದ್ರೆ ಆ ಗುಹೆಯೊಳಗೆ ಯಾರಿಲ್ಲ ಅಂತ ಕಾಣಿಸ್ತಾ ಇದೆ. ಬೇಗಡಿ ಪಾರ್ಟಿ ಸುಲಭ ಬಿಡ್ಕೊಂಡ್ ಬರ್ಬೋದು. ಸುಮ್ಮನಾಗ
ಪ್ರಕಾಶ್ ಅಲ್ಲ, ಆನಂದ ಬಾಬು. ಇಲ್ಲ, ಪ್ರಕಾಶ್ ಅಂತ ನನ್ಗೆ ಗೊತ್ತು. ನೀವೇ ಅಂತ ತಿಳಿದೆ ಅವತ್ತು ಹಾಗೆ ನಡ್ಕೊಂಡೆ. ನನ್ ಚಂದ, ಈಗ ಇದಕ್ಕೆಲ್ಲ ಸಮಯ ಅಲ್ಲ. ಯಾವುದಕ್ಕೆ ಮಾತು? ಹೌದು, ಬೇಗ ನಡೀರಿ ಮಿಸ್. ಬಾರಿ ಏ ಬಲ್ಲ, ಎಲ್ಲ ನೀನಿದ್ದಾರೆ, ಸಾಕು. ನಿನ್ನಾಗೆ ನಿಂದಾರಿ ನಿಂದವು, ನಂಗಾರಿ ನಂದು. ನಿಮ್ ಜೊತೆಲೆ ಬದುಕ್ತೀನಿ, ಶತ್ರು ನಿಮ್ ಜೊತೆಲೆ ಸಾಯ್ತೀನಿ ಬಾಸ್.
ನಿನಗೆ ಯಾಕಮ್ಮ ಈ ಕಷ್ಟ? ನಾನು ಆವತ್ತೇ ಹೇಳಿಲ್ಲ ಮತ್ತೆ ಬನ್ನಿ ನನ್ನ ನೋಡ್ಬೇಡ ಅಂತ, ಯಾಕೆ ಬಂದೆ ಇಲ್ಲಿಗೆ? ಅಮ್ಮ, ನಿನ್ನ ಮನಸ್ಸು ಯಾಕಮ್ಮ ಇಷ್ಟೊಂದು ಕಲ್ಲಾಕ್ಬಿಡ್ತು? ಮಗ ಅನ್ನೋ ಪಾಶವೇ ಕಿತ್ತೋದಾಗ ಮಾತಾಡ್ತಾ ಇದೆಯಲ್ಲಮ್ಮ. ಅಮ್ಮ, ನಾನೀಗ ಕಳ್ಳರ ಗುಂಪಿನಿಂದ ಬೇರೆ ಯಾಕೆ ಬಂದ್ಬಿಟ್ಟಿದ್ದೀರಮ್ಮ? ನಾನು, ನೀನು, ಮಗು, ಮೂರು ಜನ ಜನರ ದೃಷ್ಟಿಯಿಂದ ದೂರವಾಗಿ ಹೋಗಿ ಎಲ್ಲಾದರೂ ನೆಮ್ಮದಿಯಾಗಿ ಜೀವನ ಮಾಡೋಣ. ದೂರ ಹೋದ ಮಾತ್ರಕ್ಕೆ ನೀನ್ ಮಾಡಿರೋ ಪಾಪ ದೂರ ಆಗುತ್ತೇನು? ಶಂಕರ, ನೀನೆಲ್ಲೇ ಹೋದ್ರು ಪೊಲೀಸ್ನವ್ರ ಕೈಯಿಂದ ನೀನ್ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ನನ್ನೂ ನನ್ನ ಗುಂಡನ್ನು ಬಿಟ್ಬಿಡು, ಕೂಲಿನೋ ನಾಲಿನೋ ಮಾಡ್ಕೊಂಡು ನಾವು ಹೊಟ್ಟೆ ಹೊರ್ಕೊಳ್ತೀವಿ. ಅಮ್ಮ, ಶಂಕರ, ನಿನ್ನನ್ನು ಹೆತ್ತು ಸಾಕಿ ಸಲಹಿದ್ದಕ್ಕೆ ಎಷ್ಟಾದ್ರೂ ಉಪಕಾರ ಮಾಡಪ್ಪ. ಅಮ್ಮ, ಮಾತಿನಿಂದ ಕೊಲ್ಬೇಡಮ್ಮ. ಈಗಾಗಲೇ ನಾನು ತುಂಬಾ ನೊಂದೋಗ್ಬಿಟ್ಟಿದ್ದೀನಮ್ಮ. ಎಲ್ಲರೂ ತಮ್ಮ ಮಕ್ಕಳು ಮರಿ ಜೊತೆಯಲ್ಲಿ ಸುಖವಾಗಿರೋದನ್ನ ನೋಡಿದ್ರೆ ನನಗೆ ಅದೃಷ್ಟ ಇಲ್ವಲ್ಲ ಅಂತ ದಿನ ಕೊರಗ್ತಾ ಇದ್ದೀನಮ್ಮ. ದುಡುಗೆ ತಪ್ಪು ಮಾಡೋದಕ್ಕೆ ಮುಂಚೆ ಇದನ್ನೆಲ್ಲ ಯೋಚನೆ ಮಾಡ್ಬೇಕಾಗಿತ್ತಮ್ಮ. ನಾನೇನಮ್ಮ ಮಾಡ್ಲಿ, ವಿಧಿ ಈ ರೀತಿ ಮೋಸ ಮಾಡುತ್ತೆ ಅಂತ ನನಗಾದ್ರೂ ಏನಮ್ಮ ಗೊತ್ತು? ನನಗೂ ಮಗ ಅನ್ನೋ ಮಮತೆ ಇಲ್ಲ ಅನ್ಕೊಂಡಿದ್ಯೇನೋ ಶಂಕರ್, ಹೆತ್ ಕರೀಲ್ಗ ಸಂಕಟ ಇಲ್ಲ ಅನ್ಕೊಂಡಿದ್ಯೇನು? ಅಮ್ಮ ಅಮ್ಮ, ನಾನು ಪಾಪಿ ನಮ್ಮ ಪಾಪಿ. ಈಗ ದುಃಖ ಪಟ್ಟು ಏನ್ ಪ್ರಯೋಜನ ಇಲ್ಲಪ್ಪ. ಏನು ತಿಳಿಯಿದೆ ನಿನ್ ಗಂಡನ ಮುಂದಿನ ಭವಿಷ್ಯಕ್ಕೋಸ್ಕರ ಇಷ್ಟು ನಿಷ್ಠೂರವಾಗಿ ಮಾತಾಡ್ಬೇಕಾಗಿದೆ? ನಿನ್ ಮಗ ದರೋಡೆಕಾರ ಕೊಲೆಗಾರನ ಮಗ ಅಂತ ತಿಳಿದ್ರೆ ಸಮಾಜ ಅವನ ಕೀಳ್ಭಾವನೆಯಿಂದ ಕಾಣುತ್ತೆ. ಮುಂದೆ ಅವನ ಬದುಕು ಹೇಗಾಗಬಹುದು? ಹಾಗೆ ಜನಗಳ ಮಧ್ಯೆ ಅವನ ತಲೆ ತಗ್ಗಿಸ್ಕೊಂಡು ನಡೀಬೇಕು ಅಂತ ಏನು? ಇಲ್ಲಮ್ಮ ಇಲ್ಲ, ಅವನ್ ನನ್ನ ಹಾಗಾಗ್ಬಾರ್ದು. ಗಣ್ಯ ವ್ಯಕ್ತಿಯಾಗಿ ದೊಡ್ಡ ಮನುಷ್ಯರಾಗಿ ಬಾಳ್ಬೇಕು. ನನ್ ಕೊನೆ ಉಸಿರಿರೋವರೆಗೂ ನಾನು ಅವನ್ ಕಾಪಾಡ್ತೀನಿ. ಜನಗಳ ಮಧ್ಯೆ ದೊಡ್ಡ ಮನುಷ್ಯ ಅನ್ನಿಸ್ಕೊಳ್ಳ ಹಾಗೆ ಮಾಡ್ತೀನಿ. ಅದೇ ನನ್ನ ಜೀವನದ ಗುರಿ. ಆದ್ರೆ ಶಂಕರು, ಇದೇ ಕೊನೆ. ಇನ್ ಮುಂದೆ ನೀನ್ ನನ್ನ ನೋಡೋದು ಪ್ರಯತ್ನ ಪಡ್ಕೊಡು. ನೀನ್ ನನ್ನ ಜೊತೆ ಮಾತಾಡೋದನ್ನ ಯಾರಾದ್ರೂ ನೋಡಿದ್ರೆ ನಿನ್ ಕಂದನಿಗೆ ಹಾನಿ. ಅಜ್ಜಿ ಅಜ್ಜಿ, ಹೊರಟೋಗಿಲ್ಲಿಂದ ನನ್ನ ಮಗನ ಒಂದೇ ಒಂದು ಬೇಡ ಬೇಡ, ಹೊರಟೋಗಿಲ್ಲಿಂದ. ಅಜ್ಜಿ, ಎಷ್ಟೊತ್ತು ಮಾಡ್ಬಿಟ್ಟೆ ಅಜ್ಜಿ, ನಂಗೆ ಹೊಟ್ಟೆ ಹಸಿತಾ ಇದೆ. ಹೌದಾ ಗುಂಡ, ಸರಿ ನಡಿ ಹೋಗೋಣ. ಅಜ್ಜಿ, ಏನ್ ಕಂದ? ನಿನ್ನ ಹತ್ರ ಮಾತಾಡ್ತಾವ್ರೆ ಯಾರಜ್ಜಿ? ಅವರು ಅವರು ಈ ಸೌದನ್ನೆಲ್ಲ ಕತ್ತರಿಸ್ಕೊಟ್ರಪ್ಪ. ಮತ್ತೆ ನಾವ್ ಬಂದ ತಕ್ಷಣ ಕಡ್ರಂಗ್ ಓಡೋದಲ್ಲ ಅಜ್ಜಿ. ನಿನಗ್ ತುಂಬಾ ಹಸಿವಾಗ್ತಾ ಇದೆ ಅಂತ ಹೇಳಿದೆ. ಹೌದು ಅಜ್ಜಿ. ನಡಿ ನನ್ ಕಂದ, ನಡಿಯಪ್ಪ. ಈಗಲಾದ್ರೂ ನಿಧಾನ ಬಗಳು, ಸುಮ್ನೆ ಅನ್ಯಾಯವಾಗಿ ಪ್ರಾಣ ಕಳ್ಕೋಬೇಡ. ನಿಮ್ ಹೊಸ ಜಾಗ ಯಾವ್ದು? ಇಲ್ಲ, ನನ್ ಗೊತ್ತಿಲ್ಲ. ಹೊಸ ಜಾಗ ಯಾವ್ದು ಅಂತ ನನ್ ಗೊತ್ತಿಲ್ಲ. ಸುಳ್ಳು, ಯಾವುದು ಗೊತ್ತಿಲ್ಲ ಅಂತ ನಮ್ಮಿಂದ ಜಾರೋದಕ್ಕೆ ಪ್ರಯತ್ನ ಪಡ್ಬೇಡ. ಒಳ್ಳೆ ಮಾತಿನ ನಿಜ ಮಗಳಿಗೆ ಸರಿ. ಇಲ್ಲ, ನಿಜವಾಗ್ಲೂ ನನ್ ಗೊತ್ತಿಲ್ಲ. ನಮ್ಮ ಹಳೆ ಜಾಗ ಖಾಲಿ ಮಾಡಿದ್ಮೇಲೆ ಇನ್ನೂ ಸರಿಯಾದ ಜಾಗ ಯಾವ್ದು ಸಿಕ್ಕಿಲ್ಲ. ಇಂಥ ಜಾಗ ಇಂಥ ಕಡೆ ಅಂತ ಹೇಳಿಲ್ಲ. ಜನಸಂಚಾರ ಇದ್ದವರ ಕಡೆ ಕಾಲ ಕಳೆಯುವುದು, ಸಮಯ ಬಂದಾಗ ನಮ್ ಕಸುಬು ಮಾಡೋದು. ಒಳ್ಳೆ ಹೊಡೆಯಕ್ ಹೋಗಕ್ ಮೊದ್ಲು ಇಂಥ ಕಡೆ ಇಷ್ಟೊತ್ತಿಗೆ ಹೋಗ್ಬೇಕು ಅಂತ ನೀವೆಲ್ಲ ಸೇರಿ ತೀರ್ಮಾನ ಮಾಡ್ಕೊಂತಾನೆ ಹೊರಡೋದು. ಹೌದು. ಹಾಗಾದ್ರೆ ಮುಂದೆ ಯಾವ ಕಡೆ ಹೋಗ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿರಾ? ನನಗೆ ಗೊತ್ತಿಲ್ಲ. ಇವತ್ತು ಗುಡ್ತಳ್ಳಿ ಕಡೆ ಹೋಗ್ಬೇಕಂತ ತೀರ್ಮಾನವಾಗಿತ್ತು. ಯಾವ ಸಮಯಕ್ಕೆ? ಇಷ್ಟೊತ್ತು ಅವ್ರಾಗ್ಲೇ ಹೋಗಿರ್ಬೇಕು. ಇನ್ಸ್ಪೆಕ್ಟರ್, ಗುಡ್ತಳ್ಳಿಗೆ ಇಲ್ಲಿಂದ ಎಷ್ಟು ದೂರ ಆಗುತ್ತೆ? 15 ಮೈಲ್ ಆಗುತ್ತೆ. ಇನ್ಸ್ಪೆಕ್ಟರ್, ಕ್ವಿಕ್, ಸ್ಟಾರ್ಟ್ ವಿತ್ ಪ್ರಾಪರ್ ಪ್ರೊಟೆಕ್ಷನ್. ಎಸ್ ಮಿಸ್ಟರ್ ಪ್ರಕಾಶ್. 301, ಇವನ್ನ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ.
ಅಜ್ಜಿ, ಚಂದಾಗವನೆ ಒಂದ್ ಚೂರು ಪೆಟ್ಟು ಬಿದ್ದಿದೆ ಅಷ್ಟೇ ಅಜ್ಜಿ, ನಮ್ಮ ಮನೆಯಾಗ ಮಲ್ಕೊಂಡಿದ್ದಾನೆ, ನೀನು ಭಯಪಡ್ಬೇಡ ಅಜ್ಜಿ. ಇಷ್ಟಕ್ಕೆಲ್ಲ ಕಾರಣ ಮಲ್ಲ ಮಲ್ಲರ ಕಡೆಯವರಮ್ಮ, ಮಲ್ಲರ ಕಡೆಯವರು. ಶಂಕರ, ನಾನು ಹೇಳಿರ್ಲಿಲ್ವಾ ನೀನ್ ಇನ್ನೊಂದ್ಸಲ ನನ್ನ ನೋಡೋದಕ್ ಬಂದ್ರೆ ನಾನ್ ಸತ್ತು ಹೋಗ್ತೀನಿ ಅಂತ? ದೇವರು ಹಾಗೆ ಮಾಡ್ಬಿಟ್ನಲ್ಲಪ್ಪ. ಹಾಗನ್ಬೇಡಮ್ಮ, ನೀನ್ ಸಾಯ್ಬಾರ್ದು, ನೀನ್ ಬದುಕಿರ್ಲೇಬೇಕಮ್ಮ, ನನ್ನ ಮಗನಿಗೋಸ್ಕರನೇ ಬದುಕಿರ್ಲೇಬೇಕು. ಇಲ್ಲ ಶಂಕರ, ನಾನು ಉಳಿಯಲ್ಲ, ನೀನು ಹೇಗಿದ್ರು ಪರವಾಗಿಲ್ಲ, ನಾನು ಹೆತ್ತ ತಪ್ಪಿಗೆ ನೀನೇ ನೀನೇ ನನ್ನ ಹೆಣಗೆ ಬೆಂಕಿ ಹಚ್ಚಿಬಿಡು ಅಮ್ಮ, ಅದೇ ನನ್ನ ಕೊನೆ ಆಸೆ ಅಮ್ಮ. ಅಮ್ಮ 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 ಯಾರಿಂದ ಹೊರಗಿದ್ದು? ಕಳ್ಳ ಸ್ವಾಮಿ. ಕಳ್ಳ ಇನ್ಸ್ಪೆಕ್ಟರ್, ಬೇಗ ಅವನು ನಿಂಬಾಸಿ. ಸಮಾಚಾರ, ಅವನು ಸಿಟಿಯಲ್ಲಿ ಮಿಸ್ಟರ್ ಪ್ರಕಾಶ್ ಕತ್ಲಲ್ಲಿ ಎಲ್ಲೋ ತಪ್ಪಿಸ್ಕೊಂಡು ಹೋದ. ಆಯ್ತಿ, ಅವನ್ ಯಾರು ಗೊತ್ತೇ ಇನ್ಸ್ಪೆಕ್ಟರ್? ಅವನೇ ಕೊಲೆಗಾರ ಶಂಕರ್, ಈಕೆ ಮಗನಂತೆ. ಈ ಮಗು ಅವನದು ಅಂತ ಈ ಹುಡುಗಿ ಹೇಳಿದ್ಲು. ಐ ಸಿ. ಏನಮ್ಮ, ಈಕೆ ಸಂಬಂಧಿಕರು ಈ ಹಳ್ಳಿಲಿ ಯಾರು ಇದ್ದಾರೇನು? ಯಾರು ಇಲ್ಲ ಸ್ವಾಮಿ, ಈ ಅಜ್ಜಿ ಜೊತೆ ಇದ್ದಿದ್ದ ಈ ಮಗು ಒಂದೇ. ಸರಿ, ಇನ್ಕೋಮ ಈಕೆ ಅಂತ್ಯಕ್ರಿಯೆಗೆ ಏರ್ಪಾಡು ಮಾಡಿ. ಕಮ ಇನ್ಸ್ಪೆಕ್ಟರ್. ಹಿಡಿಯಕ್ ಪ್ರಯತ್ನ ಪಡಿ, ನಾ ಎಲ್ಲ ಇರ್ತೀನಿ. ಎಸ್ ಮಿಸ್ಟರ್ ಪ್ರಕಾಶ್. ಕೈಗಳು ಹಿಂದಿಕೊಳ್ಳ, ಕೈಗಳು ಹಿಂದಿಕೊಳ್ಳ.
ಯಾರಾದರೂ ಓಡಿದ್ರೆ ಯಾರಾದರೂ ಗಲಾಟೆ ಮಾಡಿದ್ರೆ ನಿಮ್ಮ ಹೆಣ್ಣುಗಳು ಇಲ್ಲೇ ಉರುಳುತ್ತೆ. ಎಲ್ಲ ಈ ಕಡೆಗೆ ಬನ್ನಿ, ಎಲ್ಲ ಈ ಕಡೆಗೆ ಬನ್ನಿ. ಬನ್ನಿ, ಕೆಳಗಡೆ ಇಳಿಸಿ. ಕುಂತು ಕುಂತು ಸೊಂಟ ಎಲ್ಲ ನೋವು ಬಂದ್ಬಿಟ್ಟೈತೆ. ಬಗರಲ್ಲಿ ದುಡ್ಡು ಕೊಡ್ರಪ್ಪ. ಯಾವ ದುಡ್ಡು? ಕುದುರೆ ಮೇಲೆ ಕುಂತಿರು, ಪೊಲೀಸರು ಬರ್ತಾರೆ, ದುಡ್ಡು ಕೊಡ್ತಾರೆ ಅಂದಿದ್ದಾವಪ್ಪ. ಲೈಫ್ನಲ್ಲಿ ಇದೇ ಮೊದಲೇ ಸೋ. ಅದಕ್ಕೆ ಇನ್ಮೇಲೆ ಆದಷ್ಟು ಉಪಾಯವಾಗಿ ಅವನು ಹಿಡಿದಕ್ಕೆ ಪ್ರಯತ್ನ ಮಾಡಬೇಕು. ಎಸ್ ಮಿಸ್ಟರ್ ಪ್ರಕಾಶ್, ಬಹಳ ಬುದ್ಧಿವಂತಿಕೆಯಿಂದ ಕೆಲಸ ಮಾಡ್ತಾ ಇದ್ದಾನೆ. ಕೊಲೆಗಾರ ಶಂಕರ್, ದರೋಡೆ ಮಲ್ಲ, ಇವರಿಬ್ಬರ ಜೊತೆಗೆ ಇವನನ್ನು ಬಿಟ್ಟರೆ ಮಿಕ್ಕವ್ರ ಪೈಕಿ ಕೆಲವರು ಅರೆಸ್ಟ್ ಆಗಿದ್ದಾರೆ, ಕೆಲವರು ಹೊರಾಟದಲ್ಲಿ ಸತ್ತಿದ್ದಾರೆ. ಇನ್ಸ್ಪೆಕ್ಟರ್, ಈ ಕೊಲೆಗಾರನ ಹಿಡಿಯೋದಕ್ಕೆ ಒಂದು ಉಪಾಯ ಮಾಡಿದ್ದೀನಿ. ಈ ಹುಡುಗನ ನಾವು ಒಳಗೆ ಕರ್ಕೊಂಡು ಕೊಲೆಗಾರನ ಮಗ ಹೇಗೂ ಈಗ ನಮ್ಮ ಹತ್ರನೇ ಇದ್ದಾನೆ. ಅವನ್ನ ಇಟ್ಕೊಂಡೆ ಶಂಕರ್ ನಾವು ಸುಲಭವಾಗಿ ಹಿಡಿಬಹುದು. ಇದರಲ್ಲಿ ನಿಮ್ಮ ಕಾರ್ಯ ಬಹಳ ಮುಖ್ಯವಾದ. ನಾನೇನ್ ಮಾಡಬೇಕಾಗಿದೆ ದಯವಿಟ್ಟು ತಿಳಿಸಿ ಮಿಸ್ಟರ್ ಪ್ರಕಾಶ್. ತನ್ನ ಮಗ ಪೊಲೀಸ್ ಕಸ್ಟಡಿಯಲ್ಲಿದ್ದಾನೆ ಅಂತ ಅವನಿಗೆ ಗೊತ್ತಾಗೋ ರೀತಿಯಲ್ಲಿ ಪ್ರಚಾರ ಮಾಡಬೇಕು. ಮಗು ಸ್ಟೇಷನ್ ಇದೆ ಅಂತ ಗೊತ್ತಾದ್ರೆ ಅವನ್ನ ಎತ್ಕೊಂಡು ಹೋಗಕ್ಕೆ ಅವನು ಇಲ್ಲಿಗೆ ಬಂದೇ ಬರ್ತಾನೆ. ಆಗ ಅವನು ಸುಲಭವಾಗಿ ಹಿಡಿಬಹುದು. ಸ್ಪ್ಲೆಂಡೆಡ್ ಐಡಿಯಾ ಮಿಸ್ಟರ್ ಪ್ರಕಾಶ್, ಸ್ಪ್ಲೆಂಡೆಡ್. ಆದ್ರೆ ಈ ಸಣ್ಣ ಹುಡುಗನ್ನ ಈ ಸ್ಟೇಷನ್ ಅಲ್ಲಿ ಇಟ್ಕೊಂಡು ಯಾವ ರೀತಿ ನೋಡ್ಕೊಳ್ಳೋದಕ್ಕಾಗುತ್ತೆ ಅನ್ನೋದೇ ನನಗೆ. ಅದಕ್ಕೊಂದು ಏರ್ಪಾಡು ಮಾಡ್ಬೋದು. ಯಾರಿಗೂ ತಿಳಿದ ಹಾಗೆ ಹುಡುಗನ್ ತಗೊಂಡು ಹೋಗಿ ಭಾರತೀಯ ಮನೆ ಬಿಟ್ಬಿಡೋಣ. ಹೇಗಿದ್ರು ಆಕೆ ಒಬ್ಬಳೇ ಒಬ್ಬಳಿದ್ದಾರೆ.
ಮಗುನ ಪ್ರೀತಿಯಿಂದ ಆರೈಕೆ ಮಾಡ್ತಾಳೆ. ಇದರಿಂದ ಆಕೆಗೂ ಬೇಸರ ಕಳೆದಾಗತ್ತೆ, ನಮ್ಮ ಕೆಲಸನೂ ಆದಂಗಾಗತ್ತೆ. ಏನ್ ಸ್ವಾಮಿ, ದುಡ್ಡು ಕೊಡ್ತೀನಿ ಅಂತ ಹೇಳಿಬಿಟ್ಟು ಮುದುಕನ್ನ ಬಿಸಿಲಲ್ಲೇ ಬುಟ್ ಬಂದ್ಬಿಟ್ರಲ್ಲ. ದುಡ್ಡು ಕೊಡಿ ಸ್ವಾಮಿ. ದುಡ್ಡೇ? ಯಾವ ದುಡ್ಡು ಇನ್ಸ್ಪೆಕ್ಟರ್? ಯಾರಿವರು? ಅದೇ ಶಂಕರ್ ಅಂತ ಹಿಡಿಯೋಕೋದ್ರೆ ಮುದುಕನ್ನ ಕೈಕಾಲು ಕಟ್ಟಿ ಕುದುರೆ ಮೇಲೆ ಕೂಡಿಸಿದ್ರಂತ ಆವತ್ತೇ ನಾನು ಹೇಳಿಲ್ವೆ. ಅವನೇ ಇವ್. ಓಹೋ, ಐ ಸಿ. ಪೋರ್ ಫೆಲೋ. ತೌಬ. ನಿಮ್ಮನ್ನ ದೇವರು ಚೆನ್ನಾಗಿಟ್ಟಿರ್ಲಪ್ಪ. ಕಾಲ ಕೆಟ್ಟೋಯ್ತು, ಈಗಿನ ಕಾಲದಲ್ಲಿ ಯಾರನ್ನು ನಂಬ ಆಗಿಲ್ಲ. ಈ ನನ್ನ ವೇಷ ನೋಡಿ ಪೊಲೀಸ್ನವರೇ ಮೋಸ ಹೋಗ್ಬಿಟ್ಟು. ಬಾಸ್, ಮಗುವಿನ ಸ್ಥಳ ಗೊತ್ತಾಗೋಯ್ತು. ನಾವ್ ಯಾವಾಗ ಬೇಕಾದ್ರೂ ಎಲ್ರ ಕಣ್ ತಪ್ಪಿಸಿ ಮಗು ನೆತ್ಕೊಂಡ್ಬರ್ಬಹುದು. ಅದಕ್ಕೆ ಮೊದಲು ಯಾರ ಕಣ್ಣುಗೂ ಬಿಡದಾಗೆ ಮಗುನ ಜೋಪಾನವಾಗಿ ಇಡೋದಕ್ಕೊಂದು ಜಾಗ ನೋಡ್ಬೇಕು. ಬಾ ಹೋಗೋಣ. Thank you.
ಗುಂಡ ಇಲ್ವಾ? ತಪ್ಪಿಸ್ಕೊಂಡ್ಬಿಡ್ತಾರ ಗುಂಡ ಹೇಳ್ಬಿಟ್ಟಪ್ಪ. ಪ್ರಕಾಶ್, ಏನ್ ಭಾರತಿ, ಏನಾಯ್ತು, ಯಾಕಿದ್ಯಾ? ಗುಂಡ ಕಾಣ್ತಿಲ್ಲ. ಗುಂಡ ಕಾಣ್ತಿಲ್ವೇ? ಜೊತೆಲಿ ಯಾರು ಇರ್ಲಿವೇನು? ನಾನಿದ್ದೆ. ನಾವಿಬ್ರು ತಮಾಷೆಯಾಗಿ ಹಾಡ್ತಾ ಜೂಟಾಟ ಆಡ್ತಿದ್ವಿ. ಅವನ ಹಾಡ್ತಾ ಪಕ್ಕದ ಮರೆಗೆ ಹೋದ. ಇದ್ದಕ್ಕಿದ್ದಾಗಿ ಶಬ್ದ ನಿಂತೋಯ್ತು. ನನ್ನ ಸಂದೇಹ ಬಂದು ಗುಂಡ ಅಂತ ಕರೆದೆ. ಆದ್ರೆ ಅವನಿಂದ ಉತ್ತರನೇ ಬರಲಿಲ್ಲ. ನಾನು ತಕ್ಷಣ ಅವನು ಹೋಗಿದ ಕಡೆನೆ ಹೋಗಿ ಹುಡುಕ್ದೆ. ಆದ್ರೆ ಅವನು ಎಲ್ಲೂ ಕಾಣ್ಲಿಲ್ಲ, ಎಲ್ಲೂ ಕಾಣ್ಲಿಲ್ಲ. ಹುಡುಗನ ಹುಷಾರ ನೋಡ್ಕೋಬೇಕು ಅಂತ ತಾನೆ ನಿಂತ ತಂದ್ಬಿಟ್ಟೆ. ಅದಕ್ಕೋಸ್ಕರ ನರಸಿಂಹನ ಇಲ್ಲೇ ಬಿಟ್ಟು ಹೋದೆ. ಏನಾದ ನರಸಿಂಹ? ಭಟ್ಲ ನರಸಿಂಹ ಇಬ್ರು ಗುಂಡನ್ ಹುಡ್ಕೊಂಡು ಹೋದ್ರು. ಎಚ್ಚರಿಕೆಯಿಂದ ಎಷ್ಟೇ ಗುಟ್ಟಾಗಿ ಏರ್ಪಾಡು ಮಾಡಿದ್ರು, ಹೇಗೋ ಹುಡುಗ ಎಲ್ಲರದು ಗೊತ್ತು ಮಾಡ್ಕೊಂಡು ಎತ್ಕೊಂಡು ಹೋಗಿದ್ದಾನೆ. ಈ ಕೆಲಸ ಕೊಲೆಗಾರಂದೇ ಇರಬೇಕು. ಅವನಿಗೆ ಈ ಮನೆ ಚೆನ್ನಾಗಿ ಗೊತ್ತಿರೋದು. ಈಗಲೂ ಅವಳನ್ನ ಎತ್ಕೊಂಡು ಹೋಗೋ ಉದ್ದೇಶದಿಂದ ಇಲ್ಲಿಗೆ ಬಂದಿದ್ದ ಅಂತ ಕಾಣುತ್ತೆ. ಈಗ ಆ ಮಗುನು ಇಲ್ಲಿರೋದನ್ನ ಕಂಡು ಎತ್ಕೊಂಡೋಗಿದ್ದಾನೆ. ಇಲ್ಲ ಇನ್ಸ್ಪೆಕ್ಟರ್, ಹಾಗಿರಲಾರ್ದು. ಈ ಕೆಲಸ ಆ ಮುದ್ಕಂದೆ. ಮುದುಕ? ಯಾವ ಮುದುಕ? ಕುದುರೆ ಮೇಲೆ ಕೈ ಕಾಲು ಕಟ್ಟಿಕೊಡಿಸಿದ ಮುದುಕನ್ನೆ ಕೊಲೆಗಾರ ಅಂತ ಹಿಡಿಕೋಗಿ ನೀವು ಬೇಸ್ತು ಬಿದ್ರಲ್ಲ, ಅದೇ ಮುದುಕ. ಏನು ಆ ಮುದುಕನೇ? ಹೌದು. ಆ ದಿನ ಪೊಲೀಸ್ ಸ್ಟೇಷನ್ ಅಲ್ಲಿ ನಾವು ಹುಡುಗನ ವಿಷಯ ಗುಟ್ಟಾ ಮಾತಾಡ್ತಿರುವಾಗ ನನಗೆ ದುಡ್ಡೇ ಕೊಡಲಿಲ್ಲ ಅಂತ ಒಬ್ಬ ಮುದುಕ ಒಳಗೆ ಬಂದ ನೋಡಿ, ಅವನೇ ಹುಡುಗನ ಎತ್ಕೊಂಡು ಹೋಗಿರೋದು. ಈ ವಿಷಯ ಅವನಿಗೆ ಬಿಟ್ಟರೆ ಬೇರೆ ಯಾರು ಗೊತ್ತಾಗಿರೋಕೆ ಸಾಧ್ಯವೇ ಇಲ್ಲ. ಆ ಮುದುಕನೇ ಕೆಂಚ. ಹೌದು ಮಿಸ್ಟರ್ ಪ್ರಕಾಶ್, ಕೆಂಚ ಒಬ್ಬ ಮಾತ್ರ ಕೊಲೆಗಾರ ಜೊತೆಯಲ್ಲಿ ಇರೋದು ಅಂತ ನಾವು ಹಿಡಿದ ಕಳ್ಳರು ಹೇಳಿದರು. ಹೌದು, ಇನ್ನು ಕಾಲ ಅವಕಾಶ ಮಾಡಿ ಸರಿಯಿಲ್ಲ. ಮೂಲು ಮೂಲನ್ನು ಬಿಡದೆ ಪತ್ತೆ ಹಚ್ಚೋಣ. ಸರಿ ಭಾರತಿ, ನಾನು ಬರೋವರೆಗೂ ನೀ ಎಚ್ಚರಿಕೆಯಿಂದ ಇರು. ರಾಜ ಮರಿಯಲ್ಲ, ಸ್ವಲ್ಪ ತಿನ್ನಪ್ಪ, ಸ್ವಲ್ಪ ಸ್ವಲ್ಪ ತಿನ್ನು ಮರಿ. ರಾಜ ಮರಿ, ಇಲ್ಲಿ ಬಾರೋ, ನನ್ನ ಮಾತನ್ನು ಕೇಳು. ನೀವು ಆಹಾರ ತಿಂದಿ ಹೋದ್ರೆ ತುಂಬಾ ತೊಂದರೆ ಆಗುತ್ತಪ್ಪ. ಜಾಣ ಮರಿಯಲ್ಲ, ಸ್ವಲ್ಪ ತಿನ್ನಪ್ಪ. ನೀನ್ ನೋಡಿದ್ರೆ ನನಗೆ ತುಂಬಾ ಇಷ್ಟ, ಅದಕ್ಕೆ ಸ್ವಲ್ಪ ತಿಂದ್ಬಿಡಪ್ಪ. ನಿನ್ಗೇನೇಳ್ಬೇಕು ಎಲ್ಲ ಕೊಡಿಸ್ತೀನಿ. ನೀನೇನ್ ತಂದ್ಕೊಡ್ಬೇಕಾಗಿಲ್ಲ ಕಳ. ನೀನು ಅಜ್ಜಿ ಹೇಳ್ತಾ ಇದ್ರು ಕಳ್ಳರು ತುಂಬಾ ಕೆಟ್ಟವ್ರಂತ, ಜನರೆಲ್ಲ ಸಾಯಿಸ್ತಾರಂತ. ನನ್ನನ್ನು ಬಿಟ್ಬಿಡು, ನಮ್ಮ ಅಕ್ಕನ ಹತ್ರ ಹೋಗ್ತೀನಿ. ನೀನು ನನ್ನ ಹತ್ರನೇ ಇರ್ಬೇಕು. ನಿಮ್ಮ ಅಕ್ಕನಿಗಿಂತ ಚೆನ್ನಾಗಿ ನಾನು ನೋಡ್ಕೊಳ್ತೀನಿ ತಾಮರಿ. ನೀವ ಹೇಳಿದೀರ ನಮ್ಮ ಅಜ್ಜಿ ಕೊಂದಂಗೆ ನನ್ನ ಕೊಂದಾಗ್ತೀಯ. ಇರು ಇರು, ನಮ್ಮ ಅಕ್ಕಂಗೆಲ್ಲ ಪೊಲೀಸರಿಗೆ ಹಿಡ್ಕೊಟ್ಟು ನೀನ್ ಶೂಟ್ ಮಾಡಿಸ್ಬಿಡ್ತೀನಿ. ಹಂಗೆಲ್ಲ ಮಾತಾಡ್ಬಾರ್ದಪ್ಪ. ನಮ್ ದಣಿಗೆ ನಿನ್ನ ಕಂಡ್ರೆ ತುಂಬಾ ಪ್ರೀತಿ. ಅದಕ್ಕೆ ನನ್ನ ನಿಮ್ಗೆ ಪ್ರೀತಿ ಎಲ್ಲ ಸುಳ್ಳು ಸುಳ್ಳೆ. ನನ್ಗೆ ಕೊಂದಾಕ ಹೀಗ್ ಮಾಡ್ತಾ ಇದ್ದೀರಾ? ಚೇ, ಅವರು ನಿನ್ ಕೊಂದಾಕಿಲ್ಲ, ಅವರು ನಿನಗೆ ನಿನಗೆ ಇಷ್ಟ. ಮತ್ತೆ ಮತ್ತೆ ನಮ್ಮಿಬ್ಬರದು ಯಾವಾಗ ಏನು ಮದುವೆ? ನಿಮ್ ನಿಜವಾಗ್ಲು ಎಷ್ಟು ಪ್ರೀತಿಸ್ತೀರಿ ಗೊತ್ತಾ? ನಿಜವಾಗ್ಲು? ಹೌದು, ನನ್ನ ಹೃದಯ ಅಂತ ಕೇಳಿ ನೋಡು. ಅದು ಯಾವಾಗ್ಲೂ ಜಯ ಜಯ ನನ್ ಚಿನ್ನ ಅಂತಿರುತ್ತೆ. ನನ್ ಮೈ ಮೇಲೆ ಒಂದ್ಸಲ ಚಿನ್ನ ಹಾಕ್ಲಿಲ್ಲ, ಬಾಯಿ ತುಂಬಾ ಚಿನ್ನ 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 ಅಂತೀಯ. ಸ್ವಲ್ಪ ತಡ್ಕೋ ಚಿನ್ನ. ಆ ಕೊಲೆಗಾರನು ಕಳ್ಳನ್ನು ಹಿಡ್ಕೊಟ್ಟು ಸರ್ಕಾರದಿಂದ 20,000 ರೂಪಾಯಿ ಬಹುಮಾನ ತಗೊಂಡು ನಿಮ್ ಕೈಗೆ, ಕುತ್ತಿಗೆಗೆ, ಕಾಲ್ಗೆ, ಸೊಂಟಕ್ಕೆ, ತಲೆಗೆ, ಮೂಗ್ಗೆ, ಕಿವಿಗೆ ಎಲ್ಲಾ ಚಿನ್ನ ಚಿನ್ನ ಚಿನ್ನ. ಹ್ಮ್, ಚಿನ್ನ. ಅಯ್ಯೋ ಅಯ್ಯೋ ಅಯ್ಯೋ, ನೀನು ಒಬ್ಬ ಗಂಡು ಅಂತ ಹುಟ್ಟಿದೀಯಲ್ಲ ನನ್ ಕರ್ಮಕ್ಕೆ, ಕಾಲ್ ಮೇಲೆ ಅಂಬು ಬಿದ್ದಿದ್ರೆ ಹಾವು ಅಂತ ಕಿರುಚ್ಕೋತೀಯಲ್ಲ, ಏನ್ ಹೇಳಿ ನಿನ್ ಪೌರುಷನ ಏನ ಬಂದ್ಬಿಟ್ಟ ದೊಡ್ಡದಾಗಿ ನಿನ್ನ ಪ್ರೀತಿಸ್ತೀನಿ ಅಂತ. ನೀವೇ ಅಪ್ಪ ಅಂತ ಹೇಳ್ಬಿಟ್ರೆ ಆಗ್ಲಾದ್ರೂ ಮಗು ಮನಸ್ಸಿನಲ್ಲಿ
ನಿಮ್ ಮೇಲೆ ಪ್ರೀತಿ ಹುಟ್ಟಬಹುದೇನು? ಇಲ್ಲ ಕಿಚ್ಚ, ಇಲ್ಲ. ಅವ್ರಿಗೆ ಕಳ್ಳರು ಅಂದ್ರೆ ತುಂಬಾ ಭಯ, ತಿರಸ್ಕಾರ, ಕೋಪ. ಪೊಲೀಸ್ನವ್ರಿಗೆ ಹೇಳಿ ಹಿಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ದಾನೆ. ಅಂತದ್ರಲ್ಲಿ ನಾನೇ ಅವನ ಅಪ್ಪ ಅಂತ ತಿಳಿದ್ರೆ ಆ ಎಳೆಯ ಮನಸ್ಸಿನ ಮೇಲೆ ಏನು ಪರಿಣಾಮ ಆಗುತ್ತೆ ಅನ್ನೋದನ್ನ ಸ್ವಲ್ಪ ಯೋಚನೆ ಮಾಡಿಸ್ಬಿಡು. ಹೌದು ಬಾಸ್, ನೀವು ಹೇಳೋದು ಸರಿ. ನನ್ನ ಆಸೆ ಎಲ್ಲ ಮಣ್ಣುಪಾಲ ಹೋಯ್ತು. ನನ್ನ ಬಾಳು ನುಚ್ಚು ನೂರಾಗೋಯ್ತು, ನುಚ್ಚು ನೂರಾಗೋಯ್ತು. ಹೆಂಡತಿ ಆ ಗತಿಯಾದ್ರು ನಮ್ಮವರು ಅಂತ ಇದ್ದವರಲ್ಲಿ ನನ್ನ ತಾಯಿ, ಅವಳು ನಮ್ಮವ್ರ ಕೈಯಿಂದಲೇ ಸತ್ತಳು. ಇವನ್ನಾದ್ರೂ ಬೆಳೆಸಿ ದೊಡ್ಡ ಮನುಷ್ಯನಾಗಿ ಮಾಡೋಣ ಅಂತ ಕನಸು ಕಾಣ್ತಾ ಇದೆ. ಅದು ಕೈಗೊಡ್ಲಿಲ್ಲ. ಇವನಿಗೆ ನನಗೆ ದೊಡ್ಡ ಯೋಚನೆ ಆಗಿದೆ ಕೆಲ್ಸ. ಏನ್ ಮಾಡಲಿ, ಪೊಲೀಸ್ನವರ ಕಣ್ಣಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೂ ಸಾಧ್ಯವಿಲ್ಲ. ಅಯ್ಯೋ, ನನಗೊಂದು ದಿಕ್ಕು ತೋರಿಸ್ತಾ ಇಲ್ಲ ಕೆಲ್ಸ. ಎಲ್ಲ ಶೂನ್ಯ, ಎಲ್ಲ ಶೂನ್ಯ, ಎಲ್ಲ ಶೂನ್ಯ. ನಾನೇ ಯಾಕೆ ಬರಬಾರ್ದಾಗಿತ್ತೇನು ಶಂಕರ್? ಯಾವುದೋ ಒಂದು ಸಣ್ಣ ವಿಷಯಕ್ಕೆ ನಾವು ಬೇರೆ ಆದ್ವಿ, ಆದ್ರೆ ನಮ್ಮ ಸ್ನೇಹ ಅಷ್ಟಕ್ಕೆ ಸುಲಭವಾಗಿ ಮರೆಯುವಂತದಲ್ಲ. ಮಲ್ಲ, ಹಳೆ ವಿಷಯ ಈಗಾಕೆ, ಈಗ ನೀನ್ ಯಾಕೆ ಬಂದೆ ಹೇಳು? ಕೋಟ್ಯಾಂತರ ರೂಪಾಯಿ ಇರುವಂತ ಜಾಗ ನೋಡಿದ್ದೀನಿ. ನಾವಿಬ್ರು ಸೇರಿ ಕೊಳ್ಳೆ ಹೊಡೆದ್ರೆ ಈ ಕಸಬ್ನೇ ಬಿಟ್ಬಿಟ್ಟು
ಸಾಯವರೆಗೂ ಆನಂದವಾಗಿ ಸುಖವಾಗಿ ಜೀವನ ಮಾಡಬಹುದು. ಅಷ್ಟು ಹಣ ಸಿಕ್ಕುತ್ತೆ ಅಲ್ಲ. ನಿನ್ನ ಜೊತೆ ಬಿಟ್ಟು ನಾನು ಬೇರೆ ಹೋದ ಮೇಲೆ ಕೊಲೆ ಕೊಳ್ಳೆ ಸುಲಿಗೆ ಅನ್ನುವುದನ್ನ ಕನಸಿನಲ್ಲೂ ಕಂಡಿಲ್ಲ. ನನ್ನ ಜೀವಮಾನದಲ್ಲಿ ಏನೇನು ಮಾಡಬೇಕಾಗಿತ್ತೋ ಎಲ್ಲ ಮಾಡಿ ಮುಗಿಸಾಯ್ತು. ಇನ್ಮೇಲಾದರೂ ಒಳ್ಳೆಯವನಾಗಿ ಬಾಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೀಗಿರೋದು ನನಗೆ ಒಂದೇ ಒಂದು ಆಸೆ, ನನ್ನ ಮಗನ ಮುಂದಿನ ಭವಿಷ್ಯಕ್ಕೆ ತಕ್ಕ ಏರ್ಪಾಟು ಮಾಡಿ ಪೊಲೀಸಿನವರಿಗೆ ಶರಣಾಗ್ಬಿಡ್ತೀನಿ. ಮಲ್ಲ, ನಂದೇನು ಅಷ್ಟೇ, ಇಷ್ಟು ದಿವಸ ನೀನು ಮಾಡಿರೋ ಅನ್ಯಾಯ ಹಿಂಸೆ ಇಷ್ಟೇ ಸಾಕು. ಇನ್ಮೇಲೆ ಪೊಲೀಸಿನವರಿಗೆ ಶರಣಾಗ್ಬಿಡು. ಇದೇನ ಒಳ್ಳೆ ಬಾಳು? ಮನುಷ್ಯ ಸಾಯವರೆಗೂ ಸುಖವಾಗಿರಬೇಕು ಅಂತಂದ್ರೆ ಕೈ ತುಂಬಾ ಹಣ ಇರಬೇಕು. ನೀನ್ ಅಂದ್ಕೊಂಡಿರೋ ತಪ್ಪು. ಮನುಷ್ಯ ಸಾಯುವಾಗ ತನ್ನ ಜೊತೆನಲ್ಲಿ ಕಟ್ಕೊಂಡು ಹೋಗೋದು ಪಾಪ ಪುಣ್ಯನೇ ಹೊರತು ಹಣನಲ್ಲ. ಈಗಾಗಲೇ ನೀನ್ ಸಂಪಾದಿಸಿಟ್ಟಿರೋ ಆ ಪಾಪ ಬೆಟ್ಟದಷ್ಟು ಬಿದ್ದಿದೆ. ಉಳಿದಿರೋ ಆಯುಸ್ಸಿನಲ್ಲಿ ನೀನ್ ಮಾಡಿರೋ ಪಾಪಕ್ಕೆ ತಕ್ಕ ಪ್ರಾಯಶ್ಚಿತ್ತಾನ ಮಾಡ್ಕೋ. ಈ ಗೊಡ್ಡವೇದ ಅಂತ ಎಲ್ಲ ನಿನಗೆ ಇರ್ಲಿ, ಅಂತೂ ನನ್ನ ಜೊತೆಲಿ ಬರೋಲ್ಲ ಅಂತಾಯ್ತು. ಸರಿ, ಬರೋಲ್ಲ ತಾನೆ? ಬರೋಲ್ಲ. ನನ್ನ ಮಗು ಪ್ರಾಣ ಪಾಯ್ದಲಿದೆ, ನನ್ನ ಮಗು ಪ್ರಾಣ ಪಾಯ್ದಲಿದೆ. ಬೇಕಾದ್ರೆ ನೋಡು ಪ್ರಕಾಶ್. ಶಂಕರ್, ನಿನಗೆ ಬದುಕೋ ಮಾರ್ಗ ತೋರಿಸೋದಕ್ಕೆ ಬಂದಾಗ ನನ್ನನ್ನು ತಿರಸ್ಕಾರ ಮಾಡಿದೆ. ಈಗ ನಿನ್ನ ಮಗುವಿನ ಪ್ರಾಣ ನನ್ನ ಕೈಲಿದೆ, ಅದು ಉಳಿಬೇಕು ಅನ್ನೋ ಆಸೆ ನಿನಗಿದ್ರೆ ಈ ದಿನ ಸಾಯಂಕಾಲದೊಳಗಾಗಿ ಯಾರ ತಲೆ ಬಡಿದಾದರೂ ಸರಿ, ಸರ್ಕಾರದ ಖಜಾನೆ ಲೂಟಿ ಮಾಡಿದ್ರೂ ಸರಿ, 5 ಲಕ್ಷ ರೂಪಾಯಿ ತಗೊಂಡು ದುರ್ಗಿಗುಡ್ಡ ಹತ್ರ ಬಂದ್ರೆ ನಿನ್ನ ಮಗು ಜೀವ ಸಹಿತ ಉಳಿಯತ್ತೆ. ಇಲ್ದಿದ್ರೆ ನಿನ್ನ ಮಗುವಿನ ದೇಹ ಛಿದ್ರವಾಗಿರೋದನ್ನ ನೋಡ್ಬೇಕಾಗತ್ತೆ. ದರೋಡೆ ಮಲ್ಲ, ನಿನ್ ಮಗುನ ಕಾಪಾಡೋ ಭಾರ ಪೊಲೀಸ್ ಇಲಾಖೆ ಸೇರಿದ್ದು. ಅಡ್ಡಿ ಮಾಡದೆ ನಮಗೆ ಸರೆಂಡರ್ ಆಗು. ಪ್ರಕಾಶ್, ಈಗ ಒಂದು ಕ್ಷಣ ಬೇರಿದ್ರು ನನ್ನ ಮಗು ನನ್ನ ಕೈ ಸಿಕ್ಕೋಲ್ಲ. ಈಗಾಗಲೇ ಕಾಲ ಬೇರಿದೆ. ನನ್ನ ಮಗುನ ಕಾಪಾಡಿದ ಮೇಲೆ ನಾನೇ ಬಂದು ನಿನಗೆ ಶರಣಾಗ್ತಾರಾಗ್ತೀನಿ. ಕೈ ಸಿಕ್ಕದವ್ರನ್ನ ಬಿಡೋಷ್ಟು ದಡ್ಡಲ್ಲ ನಾವು. ನೀವ್ ಶೂಟ್ ಮಾಡ್ಬಿಡಿ, ನಿಮ್ ಜೊತೆ ಮಲ್ಲನ್ನ ಹಿಡಿಬಹುದು. ನಾ ಕುದುರೆ ಮೇಲೆ ಹೋಗ್ತೀನಿ, ನೀವು ನನ್ನ ಸಾಲ ಮಾಡಿ. ಬಿಡು
ಮಿಸ್ಟರ್ ಪ್ರಕಾಶ್, ಇನ್ನು ಮುಂದೆ ಈ ಮಗುವಿನ ಭವಿಷ್ಯ ನಿಂದು. ಇನ್ಸ್ಪೆಕ್ಟರ್,